ಈ ನನ್ನ ಹೆಂಡ್ರಿಗೆ ಯಾವಾಗಲೂ ಹೇಳ್ತೀನಿ, ಫಾರಂ ಕೋಳಿ ಮಾಡಬೇಡ ಮಾಡಬೇಡ, ಹೊಟ್ಟೆ ತೊಳಸ್ ಬಿಸಾಕ್ತದೆ ಅಂತ. ನಾಟಿ ಕೋಳಿ ಮಾಡಿ ಅಂದರೆ ನನ್ನ ಮಾತೇ ಕೇಳಲ್ಲ ಅವಳು. ಅಮ್ಮ, 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 ಅಯ್ಯೋ ದೇವ್ರೆ, ತೆಂಗಿನಕಾಯಿ ಬೊಡ್ಡೆನಾ? ಅಮ್ಮ, ಈ ಗಾಬರಿ ಎಲ್ಲ ಮರಿಬೇಕು ಅಂದ್ರೆ ಎಲ್ಲಿರುವೆ ಮನವ ಕಾಡುವ ಮೋಹಿನಿಯೇ? ಬಯಕೆಯ ಬಳ್ಳಿಯ ಬೇಡ ಬೇಡ, ನಾನೇನು ಮಾಡಬೇಡ ಬೇಡ, ನಾನೇನು ಮಾಡಬೇಡ ಬೇಡ 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 ಬೇಡ, ನಾನೇನು ಮಾಡಬೇಡ.
ಸೂರ್ಯ ಬಿಸಿ ಆದ್ರೆ ಭೂಮಿ ಉರಿಯುತ್ತೆ, ಭೂಮಿ ಬಿಸಿ ಆದ್ರೆ ಜ್ವಾಲಾಮುಖಿ ಸಿಡಿಯುತ್ತೆ. ನಿಮ್ಮಂತ ಅಡ್ನಾಡಿ ನನ್ ಮಕ್ಕಳು ಮಾಡೋ ಇಂತ ಹಲ್ಕಾಟ್ ಕೆಲಸ ನೋಡಿದ್ರೆ ನನಗಿಲ್ಲಿ ಉರಿಯುತ್ತೆ. ಉರಿದ್ಬಿಟ್ರೆ ಬೆಂಕಿ ಬಿರುಗಾಳಿ ಜ್ವಾಲಾಮುಖಿನ ಮುಷ್ಟಿಲ್ ಕಟ್ಕೆ ಬಂದು ಹೊಡೆತಾನೆ ಈ ಶರತ್ ಸಾಗರ. ಖಾಲಿ ಬಿಲ್ಡಪ್ಗಳು, ಪೋಲಿ ಡಲಗಳ ನೋಡ್ಕೊಂಡು ಮುಂದೋನಲ್ಲ ಗಣಸೋನಲ್ಲ ಅಂತವ್ರೆಲ್ಲ ಮೂರೇ ದಿನಕ್ಕೆ ಪಿತಾ ಪಿತಾ ಅಂತ ಉದುರೋಗಿದ್ದಾರೆ. ನೂರ್ ಜನ ಎತ್ ಬಂದ್ರು ಮುಟ್ ನೋಡ್ಕೊಳಂಗ್ ಹೊಡಿಯೋ ಗಂಡು ಮೆಟ್ಟಿದ ಭೂಮಿ ಲುಟ್ಟಿರೋ ಗಣಸು ಕಣ. ಕಂಡವ್ರ ಮನೆ ಹೆಣ್ಮಕ್ಳು ಮುಟ್ಟೋದ್ಕಿಂತ ಮುಂಚೆ ನಿಮ್ಮ ಎತ್ತ ತಾಯಿನ ಒಡ ಹುಟ್ಟಿದ ಅಕ್ಕ ತಂಗಿ ನೆನ್ಸ್ಕೊಳ್ರು. ಆ ಕ್ಷಣದಿಂದಾನೆ ಹೆಣ್ಮಕ್ಳ ಮೇಲೆ ನಡೆಯೋ ಅನಾಚಾರ ಅತ್ಯಾಚಾರಗಳೆಲ್ಲ ನಿಂತೋಗುತ್ತೆ. ನೀನಪ್ಪ ಹೇಳ್ಬಿಟ್ರೆ ಹೇಳ್ತಿರೋ ನಾನು ಒಬ್ಬನೇ ಆದ್ರೂ ನಾನು ಹಿಂದೆ ದೇಶದ ಅಮ್ಮಂದಿರಿದ್ದಾರೆ ಅಕ್ಕ ತಂಗಿರಿದ್ದಾರೆ ತಿಳ್ಕೊಂಡ್ರೆ ಉದ್ಧಾರ ಆಗ್ತೀಯಾ ಇಲ್ಲ? ಶರತಪ್ಪನವ್ರೆ, ಅಪ್ಪಾಜಿ ಕರೀತಾ ಇದ್ದಾರೆ. ಹಲೋ, ಹಾಯ್ ಶರತ್, ನಾನು ಊರಿಗೆ ಬರ್ತಿದ್ದೀನಿ ಕಣೋ. ಓಕೆ. ಯಾರು ಶರತ್? ಅಪ್ಪಾಜಿ, ಬೆಂಗಳೂರಿನಿಂದ ಕವಿತಾ ಬರ್ತಿದ್ದಾಳೆ. ಹಾಯ್, ನವೀನಲ್ಲಿ. ತಾತ ಇನ್ನು ಬಂದಿಲ್ಲ ಕಣೋ. ಎಲ್ಲೋದೈ ತಾತ? ಅಯ್ಯಯ್ಯಮ್ಮ, ಓಡಿ ಬೇಡಮ್ಮ. ಡಬಲ್ ಮೀನಿಂಗ್ ಮಾತಾಡ್ತೀಯಾ? ಡಬಲ್ ಮೀನಿಂಗ್ ಪಕ್ಕಕ್ ಬಾ ಅಂತ ಕರೆಯೋದು ಡಬಲ್ ಮೀನಿಂಗ್ ಅಲ್ದೆ ಇನ್ನೇನು? ರಸ್ತೆ ಮಧ್ಯೆ ನಿಂತಿರೋಣ, ಪಕ್ಕಕ್ ಬಾ ಅಂದ್ರ ಮನೆಗ್ ಬಾ ಅಂತ ಕರೆಯಕ್ಕಾಗುತ್ತಾ? ಮನೆ ಕಡೆ ಬರ್ಬೇಕಾ? ನಿನ್ಗೆ ಸಾಯಿಸ್ಬಿಡ್ತೀನಿ. ನನ್ನ ಹತ್ರ ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ಅಡ್ಡ ಅಲ್ದೆ ನನ್ನ ಹೊಡಿತಾಳೆ. ಏಯ್ ಮನುಷ್ಯ, ನೀವು ಯಾಕೋ ತಾತ, ಏನಾಯ್ತು? ಆ ಅಮ್ಮ ನಿನ್ನ ಇಟ್ಕೊಂಡು ಏನೋ ಮಾಡ್ದಂಗಿತ್ತು? ಅವ್ರ ಮನೆಗೆ ಚಿಕನ್ ಬಿರಿಯಾನಿ ಮಾಡಿದ್ನಂತೆ, ತಗೊಂಬಂದು ತಿನ್ನಿಸ್ತಾ ಇದ್ಲು. ನಾಯಿ ಕೂಡ ನಂಗೆ ಹೊಡಿತಾ ಇದ್ಲು. ಬಂದ್ ಬಿಡಿಸ್ತೆ ನೋಡ್ಕೊಂಡು ನಿಂತಿದ್ದೀರಾ ಇಲ್ಲಿ? ಹೌದಾ, ಏನು ಉದುರೋಗ ಇಲ್ಲ? ಅವ್ರ ಕೈಲಿ ಒರೆ ತಿಂದಿದ್ದು ಅಂತ ಉದುರಿಸ್ಕೊಂಬೇರೆ ಬರ್ಬೇಕಾಗಿತ್ತಾ? ಇರ್ಲಾರ್ದೆ ಇರ್ವೆ ಬಿಟ್ಕೊಂಡ್ರೆ ಇನ್ನೇನಾಗುತ್ತೆ? ನಿನ್ಗೆ ಮಾತಾಡ್ತಾ ಇದ್ದೆ, ಆನೆ ಅಂತ ಬಂದ್ಬಿಟ್ಬಿಡ್ತೀನಿ, ಸೈಡಿಗೆ ಬರ. ಯಾಕೆ ಹೊಡ್ದೆ?
ಸೈಡ್ಗೆ ಬಾ ಅನ್ನೋದು ಡಬಲ್ ಮೀನಿಂಗು, ತಿಳ್ಕೊ. ಪಕ್ಕಕ್ಕೆ ಬಾರೆ ಅಂದಿದ್ದಕ್ಕೆ ಅದನ್ನ ಡಬಲ್ ಮೀನಿಂಗು ಅಂತ ಅವಳು ನಾಯಿ ಹೊಡೆದಂಗೆ ಹೊಡೆದ್ಲು. ಸೈಡ್ಗೆ ಬಾರೆ ಅಂದ್ರೆ ಅದನ್ನು ಡಬಲ್ ಮೀನಿಂಗು ಅಂತ ಇವಳು ಹೊಡಿತಾವಳೆ. ಇನ್ನೆಂಗಪ್ಪ ಈ ಹುಡುಗಿನ ಮಾತಾಡ್ಸೋದು? ಇರ್ಲಿ, ಮಾಡ್ತೀನಿ ಇವ್ರಿಗೆಲ್ಲ. ಏನ್ ಅನ್ಕೊಂಡ್ಬಿಟ್ಟಿದಾರೆ ಅನ್ನ, ಸ್ವಲ್ಪ ಲೂಸ್ ಬಿಟ್ಟರೆ ತಲೆ ಮೇಲೆ ಹತ್ತು ಕೂತ್ಕೊಂಡ್ಬಿಡ್ತಾರೆ. ಏಯ್, ನೀನೇನ ನೋಡ್ತಾ ಇದ್ಯಾ? ರೆಡಿಯ? ನಾನು ಕೊಡ್ಸೆ. ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳು, ಇಲ್ಲಾಂದ್ರೆ ಉದ್ರೋಗ್ ಬಿಡುತ್ತೆ. ಓನಮ್ಮ, ನಮ್ದೆಲ್ಲ ಅಲ್ಲಾಡ್ತಾ ಇದೆ, ಉದ್ರೋಗ್ ಬಿಡುತ್ತೆ. ನಿಂದು ಗಟ್ಟಿಯಾಗೈತಲ್ಲ, ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ. ನಿಂದು ಉದ್ರೋಗ್ ಬಿಡೋದು. ಓ, ಇಷ್ಟೊಂದು ಸ್ಪೀಡ್! ನಿಧಾನಕ್ಕೋಗೆ. ಯಜಮಾನ್ರೆ, ಬನ್ನಿ ಇಲ್ಲಿ. ಏನಾಯ್ತು? ನಮ್ ರಂಗನ್ನ ದೆವ್ವ ಹೊಡೆದಾಕ್ಬಿಟ್ಟೈತೆ. ದೆವ್ವ ಸಾಯಿಸಾಕ್ಬಿಟ್ಟೈತ? ಇಷ್ಟೊಂದು ವಿಕಾರವಾಗಿದೆ. ದೆವ್ವ ಹೊಡೆದಾಕಿರೋದು ಅಂದ್ರೆ ನಮ್ಮನ್ನು ಸುಮ್ನೆ ಬಿಟ್ಬಿಡುತ್ತಾ? ದೆವ್ವ ಸವಾಸ ಬೇಡ. ನಡಿಯ 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 ಬೇಗ ನಡಿಯ. ಅದಿಟ್ಬಿಟ್ಟಲ್ಲೆಲ್ಲ ಕ್ಲೀನ್ ಮಾಡ. ಆಯ್ತು ಯಜಮಾನ್ರೆ. ಬೈಕ್ನ ಫ್ಲೈನ್ ರೇಂಜ್ ಓಡಿಸ್ಬಿಟ್ಟಲ್ಲೆ ನನ್ ಸರ್ವಾಂಗನೂ ಗಡಗಡ ಅಂತ ಅಲ್ಲಾಡೋಗ್ತಾ ಇದೆ. ಅದ್ ಯಾವಾಗ ಉರ್ಲೋಗುತ್ತೋ ಏನೋ. ಬಂದೆ ಬಿಟ್ಲು ನನ್ನ ಹುಡುಗಿ, ನನ್ನ ಉಸಿರ ಸಿರೈ ಬೆಡಗಿ. ಬಂದೆ ಬಿಟ್ಲು ನನ್ನ ಹುಡುಗಿ, ನನ್ನ ಉಸಿರ ಸಿರೈ ಬೆಡಗಿ. ಇವಳ ಕೆನ್ನೆ ಬಯಲಲ್ಲಿ ಮುತ್ತಿನ ಮಳೆ ಸುರಿಯುವೆನು. ಒಂದೊಂದು ಮುತ್ತಿನಲ್ಲೂ ನನ್ನೆದೆಯ ಪ್ರೀತಿದೆ. ಬಿಡಲಾರೆನು ಇನ್ನು ನಿನ್ನ ದೂರ 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 ಎಂದು ಕೂಡಿ ನಡೆಸುವ ಬಾರೆ. ಪ್ರೀತಿ ಶಿಖರಕ್ಕೆ ಆರೋ ಏನತ್ತೆ ಮಗಳೇ, ದಿಢೀರ್ ಅಂತ ಎಷ್ಟು ದೂರ ಬಂದ್ಬಿಟ್ಟಿದ್ಯಾ? ದಿಢೀರ್ ಅಂತ ನನಗೂ ಒಂದ್ ವಾರ ರಜಾ ಸಿಕ್ತು. ಫ್ರೆಂಡ್ಸ್ ಎಲ್ಲ ಹಳ್ಳಿ ನೋಡ್ಬೇಕು ಅಂತಂದ್ರು. ನನಗೂ ನೀನ್ ನೋಡೋ ಆಸೆ ಆಗಿತ್ತು, ಅದಕ್ಕೆ ಹಕ್ಕಿ ತರ ಹಾರ್ಕೊಂಡ್ ಬಂದ್ಬಿಟ್ಟೆ. ಹಾಗಂತ ಕಣ್ ಮುಚ್ಚಿ ಬಿಡೋದೊಳಗಡೆ ಪುರ ಅಂತ ಹಾರ್ಕೊಂಡ್ ಹೋಗ್ಬಿಟ್ಟಿಯ? ಅವಳು ಹೋಗ್ತೀನಂದ್ರು ನಾನು ಬಿಟ್ರೆ ತಾನೆ? ಈ ಹಳ್ಳಿನಲ್ಲಿ ನೇಚರ್, ಫ್ಯೂಚರ್, ಫಿಗರ್ ಎಲ್ಲ ಸೂಪರ್ ಅಂತ ಆಸೆಕ್ಕೆ ಕರ್ಕೊಂಡ್ ಬಂದ್ಬಿಟ್ಟವಳೆ. ಒಂದ್ ವಾರ ಫುಲ್ ಎಂಜಾಯ್ ಮಾಡೋಣ ಅಂತ ಬೇರೆ ಹೇಳ್ಬಿಟ್ಟವಳೆ. ಅದಕ್ಕೆ ನೀವು ಕುತ್ಗೆ ಹಿಡ್ದು ಆಚೆ ತಳ್ಳಿದ್ರು, ನಾನು ಮಾತ್ರ ಇಲ್ಲಿಂದ ಹೋಗಲ್ಲ. ಇಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ, ನಿಮ್ ನಂಗೆ ಹೊರಗಡೆ ಹೋಗೋನಕ್ಕಾಗುತ್ತೆ? ನಾನು ಇಷ್ಟೊತ್ತು ಕಾಮಿಡಿ ನಾ ಮಾಡ್ದೆ. ಹಾ ಶರತ್, ಇವರೆಲ್ಲ ನನ್ನ ಫ್ರೆಂಡ್ಸು. ಹಾಯ್ ನವೀನ್ ಅಂತ. ಹಾಯ್, ಐ ಆಮ್ ನವೀನ್. ಹಾಯ್. ಇವಳ್ ದೀಕ್ಷಾ. ಹಾಯ್. ಹಲೋ ಶುಭಾ. ಹಲೋ. ಹಾಯ್. ಇವರು ತಾತಾರಾವ್ ಅಂಕಲ್ ಅಂತ. ಅಂಕಲ್? ಈ ಜೆಂಟಲ್ಮನ್ನ ಪರಿಚಯ ಮಾಡ್ಸರ್ ಹಿಂಗೇನೆ ಪರಿಚಯ ಮಾಡ್ಸ ಬರ್ದೇನೆ ನಿಂಗೆ? ಸರ್, ನಾನು ಇವ್ರ ಕಾಲೇಜ್ ಸ್ಟೂಡೆಂಟ್ ತಾತಾರಾವ್ ಅಲಿಯಾಸ್ ಮಿಸ್ಟರ್ ರಾವ್. ಹಲೋ. ಹಾ, ಕಾಲೇಜ್ ಸೇರ್ಬೇಕಾದ್ರೆ ಸ್ಟೂಡೆಂಟ್ ಆಗೇ ಇದ್ರು, ಫೇಲ್ ಆಗಿ 40 ವರ್ಷ ಆದ್ಮೇಲೆ ಇವಾಗ ಗಂಟೆ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ. ನಾನು ಗಂಟೆ ಹೊಡೆಯೋ ಕೆಲಸ ಮಾಡ್ತೀನಿ, ಕಾಯಿ ತುರಿಯಕ್ಕಾದ್ರೂ ಹೋಗ್ತೀನಿ. ಅದೇ ನಿಂಗೆ ಯಾಕೋ ಅವ್ರು ಹೇಳು ಅಂತ ಹೇಳಿದ ನಾನು ನಿಂಗೆ. ಹಾ, ಕೋಪ ಯಾಕೆ ಮಾಡ್ಕಂತೀರಾ? ಬನ್ನಿ ಅಪ್ಪಾಜಿ, ಒಳಗಡೆ ಹೋಗೋಣ. ಅಪ್ಪಾಜಿನ ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಅಂಕಲ್ ಅಪ್ಪಾಜಿ ಮಾಡ್ಬಿಟ್ರಂತೆ. ತಾತಾ ಬೇಗ ಬರೋ. ತಾತಾನ ತಾತಾರಾವ್ ಅಂತ ಹೆಸರಿಟ್ಟು ನಮ್ಮ ಅಪ್ಪನ ಹೊಡಿಬೇಕು. ಸರ್ 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 ಸರ್, ನಿಮ್ ಹಳ್ಳಿನಲ್ಲಿ ಹುಡುಗಿರೆಲ್ಲ ಸೂಪರ್ ಆಗಿರ್ತಾರಂತೆ. ಹೌದಾ? ನಿನ್ನೆ ತಾನೇ ಹೇಳ್ತಾ ಇದ್ದೆ ಪ್ರಪಂಚದಲ್ಲಿ ನನ್ನಷ್ಟು ಸುಂದರಿ ಯಾರು ಇಲ್ಲ. ಈ ಪ್ರಪಂಚದಲ್ಲಿ ಇಲ್ಲ ಅಂದ್ರೆ ಈ ಹಳ್ಳಿ ಇಲ್ಲ ಅಂತ ಹೇಳಿದ್ದೇನೆ. ನಡಿಯ ಗೂಬೆ. ಓ, ಸುಂದ್ರಿ ಅಂತೆ ಸುಂದ್ರಿ ಇವಳು. ಇದು ಇವತ್ತಿನವರೆಗೆ ಕೊಟ್ರ ಲೆಕ್ಕ ಅಣ್ಣ. ಮಾವ, ಆಶೀರ್ವಾದ ಮಾಡಿ. ಹೇಳಮ್ಮ, ಚೆನ್ನಾಗಿದ್ಯಾ? ಹೂ ಮಾವ, ಎಲ್ಲ ನಿಮ್ಮ ಆಶೀರ್ವಾದ. ನಂದೇನಿದೆಯಮ್ಮ, ಎಲ್ಲ ದೇವರ ಆಶೀರ್ವಾದ. ತಂದೆ ತಾಯಿ ಇಲ್ಲದ ನನ್ನ ನಿಮ್ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ರಿ, ಓದ್ಸಿ ಬೆಳ್ಸಿದ್ರಿ.
ನಾನಿವತ್ತಿಷ್ಟು ಚೆನ್ನಾಗಿದ್ದೀನಿ ಅಂತಂದ್ರೆ ಅದಕ್ಕೆ ನೀವೇ ಕಾರಣ ಮಾವ. ಈ ಪ್ರಪಂಚದಲ್ಲಿ ನಿಮಗಿಂತ ದೊಡ್ಡ ದೇವರು ಬೇರೆ ಯಾರೂ ಇಲ್ಲ. ಇದು ನನಗೆ ಬರೀ ಮನೆ ಮಾತ್ರ ಅಲ್ಲ ಮಾವ, ನಿಮ್ಮಂಥ ದೇವರುಗಳಿರೋ ದೇವಸ್ಥಾನ. ಈಗ ತಾನೇ ಬಂದಿದ್ಯಾ? ಸ್ವಲ್ಪ ದಿವಸ ಇದ್ದು ಹೋಗ್ತೀಯೋ ಅಥವಾ ಇವತ್ತೇ ಹೊರಟು ಬಿಡ್ತೀಯೋ? ಸ್ವಲ್ಪ ದಿನ ಏನ್ ಮಾವ, ನೀವು ಅಂದ್ರೆ ಸಾಯೋವರೆಗೂ ಇಲ್ಲೇ ಇದ್ಬಿಡ್ತೀನಿ. ನನಗೆ ಪಂಚಾಯತಿ ಮೀಟಿಂಗ್ ಇದೆ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಸರಿ ಮಾವ. ಬನ್ನಿ ಹೋಗೋಣ. ಏಯ್ ಬರ ಇಲ್ಲಿ ಇಡ್ಕೊಂಡೋಗೆ. ಓಹೋ, ಒಳ್ಳೆ ಅರಮನೆ ಇದ್ದಂಗೈತೆ ಅಲ್ಲ. ಇಷ್ಟು ದೊಡ್ಡ ಮನೆಯಲ್ಲಿ ಆಳು ಕಾಳು ಯಾರು ಇಲ್ವೇ? ಅಟ್ಲೀಸ್ಟ್ ಕಸ ಗುಡ್ಸೋಳು, ಬಟ್ಟೆ ಒಗೆಯೋಳಾರು ಇರ್ಬೇಕಲ್ವಾ? ಯಾವಳು ಕಾಣಿಸ್ತಾ ಇಲ್ಲ. ಅಡ್ಗೆ ಮನೆ, ಅಡ್ಗೆ ಮನೆ ಆದ್ಮೇಲೆ ಪಾತ್ರೆ ಬೆಳ್ಕೊಳ್ಳಾರು ಇರ್ಲೇಬೇಕಲ್ವಾ? ಎಸ್, ನೋಡಿ ಬಿಡೋಣ. ಹಳ್ಳಿ ಲಡ್ಡು ಬಾಯಿಗೆ ಬಿತ್ತ ಮಗ. ಬ್ಯಾಕೇ ಇಷ್ಟೊಂದು ಬ್ಯೂಟಿಫುಲ್ ಆಗೈತೆ, ಇನ್ನು ಪ್ರಿಂಟಿನಷ್ಟು ಬ್ಯೂಟಿಫುಲ್ ಆಗಿರುತ್ತೋ ಏನೋ, ಹೆಂಗ್ ನೋಡೋದು? ನಿಮ್ಮ ಹತ್ರ ನೀರೈತಾ? ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ನಿಮ್ ನೀರ್ ಕೊಡ್ತೀರಾ ಕುಡಿಯಕ್ಕೆ? ಏನ್ ನೋಡ್ತಾನೆ ಇಲ್ವಿ? ಹಲೋ, ಕಾಯ್ಕೊಂಡಿದ್ದೀನಿ ಬಾರೋ. ಯಾರೋ ಕಿರ್ಚ್ಕೊಂಡಂಗಾಯ್ತು. ನಾನೇ ಕಿರ್ಚ್ಕೊಂಡಿದ್ದು, ಒಳಗಡೆ ಬಂದಿದ್ದೆ ಅಲ್ದೆವ ಇತ್ತು. ಒಳಗಡೆ ನನ್ ಬಿಟ್ಟು ಬೇರೆ ಯಾರು ಇರ್ಲಿಲ್ವಲ್ಲ. ದೆವ್ವ ಇತ್ತು, ನಾನ್ ನೋಡ್ದೆ. ಬಹುಶಃ ಇದಕ್ಕೆ ತಿಕ್ಲಿಡ್ದಿರ್ಬೇಕು, ಅದಕ್ಕೆ ತಿಕ್ಕಲ್ ತಿಕ್ಕಲಾಗ ಆಡ್ತಿದೆ. ನನಗೆ ತಿಕ್ಕಲ ತಿಕ್ಕಲ್ ತಿಕ್ಕಲ್ ತರ ಆಡ್ತಾ ಇದ್ದೀನ. ಬೆಂಗಳೂರಿಂದ ಬೇರೆ ಬಂದಿದ್ದಾರೆ, ಹೊಸ ಜಾಗ ಅಲ್ವಾ, ಅದಕ್ಕೆ ಏನೋ ನೋಡಿ ನೀನು ಅನ್ಕೊಂಡಿದ್ದಾರೆ. ನಾನೇನೋ ನೋಡಿಲ್ಲ ರೀ, ದೆವ್ವನೇ ನಾನು ನೋಡಿದ್ದು. ಈ ಮನೇಲಿ ಹೆಂಗ್ರಿ ದೆವ್ವ ಬಂದ್ಬಿಡ್ತದೆ? ಇಷ್ಟು ನಮಗೆ ಕಾಣ್ದಿರೋ ದೇವ ನಿಮ್ಗೆ ಕಾಣ್ಬಿಡ್ತದೆ ಇವತ್ತು? ಸುಮ್ನೆ ಏನೋ ಮಾತಾಡ್ಬೇಡಿ ನೀವು. ಏನಾಯ್ತು ಅಂದ್ರೆ, ಬರೋದರಲ್ಲಿ ದೆವ್ವ ಸಹಿಸಿದ ಎಣೆ ನೋಡಿದ್ವಲ್ಲ, ಆ ಎಣ್ಣದ ಭ್ರಮೆ ಕಾಡ್ತಾ ಇದೆಯಲ್ವಾ ತಾತ ನಿನ್ಗೆ? ತಾತ ಅಲ್ಲ, ಮಿಸ್ಟರ್ ತಾತ ರಾವ್. ಹಾ, ಬಿಸ್ಲಲ್ಲಿ ಬೇರೆ ಬಂದಿದ್ದಾರೆ, ಅದಕ್ಕೆ ಪಿತ್ತ ನೆತ್ತಿಗೆ ಏರಿರ್ತದೆ. ತಣ್ಣಗೆ ನಿಂಬೆ ರಸ ಮಾಡ್ಕೊಡು, ಎಲ್ಲ ಸರಿ ಹೋಗ್ತದೆ. ಆಯ್ತು. ಈ ತಾತಂದ್ ಒಳ್ಳೆ ತಲೆನೋವಾಯ್ತಪ್ಪ. ಹೇ ತಾತ, ಸುಮ್ನೆ ಬಂದು ರೆಸ್ಟ್ ಮಾಡು. ಅಯ್ಯೋ, ಈ ತಾತಂದ್ ಒಳ್ಳೆ ಗೋಳಾಯ್ತು. ನಾನ್ ಇಲ್ಲಿಂದ ನೋಡಿದಾಗ ಬ್ಯಾಕ್ ಒಳ್ಳೆ ರಸಗುಲ್ಲ ಇದ್ದಂಗಿತ್ತು, ಫ್ರಂಟ್ ಯಾಕೆ ಹಂಗಾಗೋಯ್ತು? ನಮ್ಗೆ ಯಾಕೆ? ಇನ್ನೊಂದ್ಸಲ ನೋಡ್ಬಿಡೋಣ, ಅದೃಷ್ಟ ಎರಡು ಸಲ ಬಂದರೂ ಬರ್ಬೋದು. ಇದೆಲ್ಲ ನನ್ನ ಬಿಡಂಗೆ ಕಾಣ್ತಿಲ್ಲಪ್ಪ.
ನನಗಾಗೆ ಧರೆಗಿಳಿದವಳು ರತಿರೂಪವ ಮೀರಿಸಿದವಳು ನನಗಾಗೆ ಧರೆಗಿಳಿದವಳು ರತಿರೂಪವ ಮೀರಿಸಿದವಳು ಇವಳ ಹಿಂದೆ ನಡೆವಾಗ ಸ್ವರ್ಗ ಬೆರಳ ತುದಿಯಲ್ಲಿ ನೋಡಿ ನೋಡಿದಷ್ಟು ಇವಳ ಕರಗುತ್ತಿಲ್ಲ ನೋಡೋ ಆಸೆ ನನ್ನ ಜೀವ ಜೀವನ ಇವಳ ಹಿಂದೆ ಸಾಗಿದೆ ನನ್ನ ಸುಖದ ಸಂತೋಷಗಳು ಇವಳಿಗಾಗೆ ಮೀಸಲು ಇವಳಿಗಾಗೆ ಮೀಸಲು ಇವಳಿಗಾಗೆ ಹೇ, ಯಾಕೋ ಹಂಗ್ ನೋಡ್ತಿದ್ಯಾ? ಯಾವತ್ತೂ ನನ್ನ ನೋಡ್ದೆ ಇರೋ ಹಾಗೆ? ಎಷ್ಟ್ ನೋಡಿದ್ರು ಕರಗದೆ ಇರೋ ಆಸೆ ಕಣೆ ನೀನು. ಹಾಗಂತ ತಿನ್ಕೊಂಡ್ಬಿಟ್ಟಿಯೋ? ನಾನು ಮಾವಿನ ಹಣ್ಣಲ್ಲ, ನಿಮ್ ಅತ್ತೆ ಮಗಳು. ಹೌದಲ್ವಾ ಕವಿತಾ? ಏನೋ ಬಾ, ನಮ್ಮಿಬ್ಬರ ಪ್ರೇಮದ ಅರಮನೆ ತೋರಿಸ್ತೇನೆ. ಅರಮನೆನಾ? ಹ್ಮ್ ಬಾ. ಕವಿತಾ, ನನ್ನ ಪ್ರತಿ ದಿನಗಳು ಪ್ರತಿ ಕ್ಷಣಗಳು ಈ ಜಾಗದಲ್ಲಿ ಕೂಡ ಸುಖದಲ್ಲೇ ಕಳೆದೋಗ್ತಾ ಇದೆ ಕಣೆ. ಇದನ್ನೆಲ್ಲ ನೋಡಿದ್ರೆ ನಿನ್ಗೇನು ಅನಿಸ್ತಾ ಇಲ್ವಾ? ಇಲ್ಲ. ಇದನ್ನ ನೋಡಿದ್ರೆ ನಿನ್ಗೇನು ನೆನಪಾಗ್ತಾ ಇಲ್ವಾ ಕವಿತಾ? ಇಲ್ಲ ಕಣೋ. ಕವಿತಾ, 15 ವರ್ಷ ಹಿಂದೆ ನಮ್ಮಿಬ್ರದ್ದು ಮದುವೆ ಆಗಿತ್ತು ಕಣೆ. ಆವತ್ತು ಹಬ್ಬದ ದಿನ ಕರ್ಕೊಂಡ್ಬಂದೆ. ಇವತ್ತು ಹಬ್ಬ ಅಲ್ವೇನೆ, ಅದಕ್ಕೆ ದೇವ್ರ ಕೈ ಮುಗಿಯೋಣ ಅಂತ ಕರ್ಕೊಂಡ್ ಬಂದೆ. ಏ, ಇದೇನೋ ಅರ್ಶನದ ಕೊಂಬು? ಏ, ಇದನ್ನ ನಿಂಗೆ ಕುತ್ತಿಗೆ ಕಟ್ಟಿದ್ರೆ ನಾವಿಬ್ರು ಗಂಡ ಹೆಂಡತಿ ಆಗ್ತೀವಂತೆ. ಏ, ಹೌದಾ? ಹಂಗಂದ್ರೆ ನೀನ್ ನನಗೆ ಕಟ್ತೀಯ? ನೀನ್ ಹೆಂಡತಿ ಆಗ್ಬೇಕು ಅಂತ ನನಗೆ ಆಸೆ ಇದೆ. ಈಗ ನಾವಿಬ್ರು ಗಂಡ ಹೆಂಡತಿ ಆಗ್ಬಿಟ್ವಿ ಕಣೆ. ಹೌದು ಕಣು, ನಾವಿಬ್ರು ದೊಡ್ಡವರಾದ್ಮೇಲೂ ಇದೇ ತರ ಮದ್ವೆ ಆಗಿ ಗಂಡ ಹೆಂಡತಿ ಆಗಿರೋಣ. ಸರಿ ಕಣೆ. ಅವತ್ತು ಇದೇ ಹೂವಿತ್ತು ನೆನ್ಪಿದೆಯಾ? ಇದನ್ನೆಲ್ಲ ನೋಡ್ತಿದ್ರೆ ನಿನ್ಗೇನು ಅನಿಸ್ತಾ ಇಲ್ವಾ ಕವಿತಾ? ಇಲ್ಲ ಕಣು. ಶರತ್, ನೀನ್ ಇನ್ನೂ ಅದನ್ನೆಲ್ಲ ನೆನ್ಪಲ್ಲಿ ಇಟ್ಕೊಂಡಿದ್ಯೇನೋ? ಅಷ್ಟು ಸುಲಭವಾಗಿ ಮರೆಯೋಕೆ? ಅದು ಬರೀ ನೆನಪಲ್ಲ ಕಣೆ, ಪ್ರೀತಿ ಎದೆಯಲ್ಲಿ ತುಂಬಿಕೊಂಡಿರೋ ಗಾಢವಾದ ಪ್ರೀತಿ. ನಿನ್ನ ಅಲ್ಲೆಲ್ಲ ದೂರದಲ್ಲಿದೆಯಾ ಅನ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಕಣೆ, ನೀನ್ ಇಲ್ಲಿದ್ಯಾ, ನನ್ ಸಾಯೋವರೆಗೂ ಇಲ್ಲೇ ಇರ್ತೀಯಾ. ನೀನ್ ಯಾವಾಗ ಓದ್ ಮುಗಿಸಿ ಬರ್ತೀಯಾ, ನನ್ ಕಟ್ಟೋ ತಳಗೆ ಕುತ್ತಿಗೆ ನೋಡಿ ನನ್ನ ಮುದ್ದಿನ ಹೆಂಡತಿ ಆಗ್ತೀಯಾ ಅಂತ ಕಾಯ್ತಾ ಇದ್ದೀನಿ ಕಣೆ. ನಿನ್ ನೆನ್ಪಲ್ಲೇ ಪ್ರತಿ ದಿನ ಪ್ರತಿ ಕ್ಷಣ ಕಾಲ ಕಳೀತಾ ಇದ್ದೀನಿ ಕಣೆ. ಇದು ಬರೀ ಪ್ರೀತಿ ಅಲ್ಲ ಕಣೆ, ನನ್ನ ಪ್ರೀತಿಯ ತಪಸ್ಸು.
ಏಯ್ ಅಮ್ಮಣಿ, ಹಳ್ಳಿ ತೋರಿಸ್ತೀನಿ, ಹಳ್ಳಿ ಪೀಕರ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಅಂತೇಳಿ ನಮ್ಮನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಇವಾಗ ನೀನೊಬ್ಳೆ ಹಳ್ಳಿ ಹುಡುಗನ ನೆತಾಕೊಂಡ್ಬಂದು ಎಂಜಾಯ್ಮೆಂಟ್ ಮಾಡ್ತಾ ಇದೇನೆ? ಹೌದಲ್ವಾ ತಾತ? ಏಯ್ ತಾತಾ ಅಲ್ಲ ಕಡೋ, ಮಿಸ್ಟರ್ ರಾವ್. ಮಿಸ್ಟರ್ ತಾತಾ ರಾವ್, ಎಂಜಾಯ್ಮೆಂಟ್ ಅನ್ನೋದು ಬರೀ ಮುಖ ಮುಖ ನೋಡೋದಲ್ಲ, ನನ್ನ ನೋಡ್ ಕಲ್ತ್ಕೋ ಬಾರೆ. ಎಂಜಾಯ್ ನಡೀ, ಬರಲೇ ನಾವು ಎಂಜಾಯ್ ಮಾಡೋಣ. ಎಲ್ಲ ನನ್ ಬಿಟ್ಬಿಟ್ಟು ಓಡಕ್ತಾ ಇದ್ರಲ್ಲೇ ನಿಂತ್ಕೊಂಡ್ರೆ ನಾನು ಬರ್ತೀನಿ. ಸ್ವೀಕರಿಸು ಹೃದಯ, ಸ್ವೀಕರಿಸು ನನ್ನ ಹೃದಯದಲ್ಲಿ ಮತ್ತೆ ಮರುಕಳಿಸು. ಕಣ್ಣೊಳಗೆ ಕುಳಿತು ಕನವರಿಸು, ನಿನ್ನ ಕನಸುಗಳ ಬರೆದು ಕರೆ ಕಳಿಸು. ನನ್ನ ಉಸಿರಾಟ ನೀನು, ನನ್ನ ಹುಡುಕಾಟ ನೀನು, ನಿನ್ನ ಹೊರತಾಗಿ ಬೇಡ ನನಗೇನು. ಸ್ವೀಕರಿಸು ಹೃದಯ, ಸ್ವೀಕರಿಸು ನನ್ನ ಹೃದಯದಲ್ಲಿ ಮತ್ತೆ ಮರುಕಳಿಸು. ಬೆರಳ ಅಂಚಿನಲ್ಲೇ ನನ್ನ ಬದುಕಿದೆ, ನಿನ್ನ ನೆರಳ ಜೋಲಿಯಲ್ಲೇ ಲೋಕಡಗಿದೆ. ನಿನ್ನ ನಗುವಿನಿಂದ ತಾನೇ ಭೂಮಿ ತಿರುಗಿದೆ. ಭೂಮಿಗಿಂತ ಪ್ರೀತಿ ಭಾರ ಅರ್ಥವಾಗದೆ. ನಗುವು ಅಡುಗು ಒಂದೇ ರೀತಿ ನವಿರಾದ ನಮ್ಮ ಪ್ರೀತಿ ಮುಂದೆ. ಸ್ವೀಕರಿಸು ಹೃದಯ, ಸ್ವೀಕರಿಸು. ಎಲ್ಲ ಮಾತುಗಳಿಗೂ ನೀನೇ ಅರ್ಥವು. ನೀನು ಇರದ ಮೌನ ಕೂಡ ಇಲ್ಲಿ ವ್ಯರ್ಥವು. ನಿನ್ನ ಹೆಜ್ಜೆ ಮೀರಿ ಇಲ್ಲ ಬೇರೆ ಸ್ವರ್ಗವು. ನೀನು ಬಿಟ್ಟು ಹೋದ ನೆನಪೇ ನನ್ನ ಸರ್ವವು. ಏನೇ ಬರಲಿ ಬರದೇ ಇರಲಿ ಮರೆ ಮಾಚಲಾಗದೆಂದು ಒಳವು. ಸ್ವೀಕರಿಸು ಹೃದಯ, ಸ್ವೀಕರಿಸು ನನ್ನ ಹೃದಯದಲ್ಲಿ ಮತ್ತೆ ಮರುಕಳಿಸು. ಸ್ವೀಕರಿಸು. ಹೌದು, ಎಲ್ಲಿ ದೊಡ್ಡಗೌಡ್ರು ಕಾಣಿಸ್ತಾನೆ ಇಲ್ಲ? ದೊಡ್ಡಗೌಡ್ರು ಕಾಣಿಸ್ತಾ ಇದ್ರೆ ಏನಂತೆ, ಚಿಕ್ಕಗೌಡ್ರು ನಮ್ ಶರತಪ್ಪನವರಿಲ್ಲೇ ಕೂತಿದಾರಲ್ಲ. ಇಂಥ ದೊಡ್ಡ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ಊಟ ಮಾಡೋ ಸೌಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಬಿಟ್ಟಿದೆ. ಹೌದೌದು. ಅತಿಥಿ ದೇವೋಭವ, ಊಟ ಮಾಡಿ. ಸುಮ್ನಿರಿ ಸಾರ್, ನೀವೇನೋ ಅತಿಥಿ ದೇವೋಭವ ಅಂತೀರಾ. ಬೆಳಿಗ್ಗೆ ನಿಮ್ ಅಡಿಗೆ ಮನೆಯಲ್ಲಿ ಈ ದೊಡ್ಡ ಅತಿಥಿನ ಅಡಿಗೆ ಮನೆ ದೇವೋಭವ ಕಾಡ್ಬಿಡ್ತಲ್ಲ ನೋಡಿ. ಪದೇ ಪದೇ ದೇವ ಅಂತ ಮಾತ್ರ ಹೇಳ್ಬೇಡಿ, ಸುಮ್ನೆ ಊಟ ಮಾಡಿ. ಹೌದು, ಈ ವಯಸ್ಸಾದವರೆಲ್ಲ ಅಂದಿದ್ದೆ ಅಂತಿರ್ತಾರೆ. ಅವ್ರ ನನ್ ವಯಸ್ ಬಗ್ಗೆ ಕೇಳಿದೇನೆ? ವಯಸ್ ಬಗ್ಗೆ ಕೇಳಿದ? ಬಂದ್ಬಿಟ್ಲು ಸೆಂಟ್ರಲ್ ಮುಗ್ ತೋರಿಸ್ಕೊಂಡು ಬಾಯಿ ಮುಚ್ಕೊಂತೀನಿ. ಓಹೋ, ಕೈ ತಿನ್ನ ಮುಚ್ಕೊಂಡು. ಪಕ್ಕದಲ್ಲಿ ಹುಡುಗಿ ಕೂತ್ಕೊಂಡ್ಬಿಟ್ರೆ ಸಾಕು, ಯಾರು ಇರ್ಲಿ ಯಾರು ಇಲ್ದೆ ಅಲ್ಲಿ ಕೈ ಹಿಡ್ಕೊಂಡ್ಬಿಡ್ತಾರೆ.
ಹಾಕ್ತಾ ಇರೋ ನೋಟನೇ ಒಂಥರ ಆಯ್ತಲ್ಲ. ಇವಳು ನೋಡೋದ್ ನೋಡಿದ್ರೆ ನನ್ ಮೈಯಲ್ಲ ಒಂಥರ ಜುಮ್ 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 ಅನ್ಬಿಡ್ತಾಯ್ತಲ್ಲ. ಏ ತಾತ, ನನ್ ಕೈ ಬಿಡು ಅಂತೇಳಿ ನೀನೇನ ಅವಳು ನೋಡ್ಕೊಂಡು ಹಂಗ ನುಲಿತಾ ಇದೀಯಾ? ನಿಂಗ್ಯಾಕೋ ನಿಲ್ಲ, ನೀನು ನಿನಗ್ ಸಿಗ್ತಾರ 65 ಜನ ಹುಡುಗಿರು, ನನಗ್ ಸಿಗ್ತಾರೇನ? ಸಿಕ್ಕಿದ್ದೀನ ನಾನು ಯಾಕೆ ಬಿಡ್ಬೇಕು? ಓ ನಿನ್ನ ಏ ತಾತ, ಮತ್ತೆ ಲಡ್ಡು ಸಿಗ್ತಾ? ಬಿಡ್ಬೇಡ, ಹಿಡ್ಕೋ ಹಿಡ್ಕೋ. ಸೌಟ್ ಬಿದ್ದಿದ್ದು ಶುಭ ಸಂಕೇತ ಅನ್ಸುತ್ತೆ. ಏ ಊಟ ಮಾಡೋಗ. ನೀನೇ ಹೇಳ್ದಲ್ಲ ಬಿಡ್ಬೇಡ ಹಿಡ್ಕೋ ಹಿಡ್ಕೋ ಅಂತ, ಅದಕ್ಕೆ ಹಿಡ್ಕೊಳಕ್ ಹೋಗ್ತಾ ಇದ್ದೀನಿ. ಏ ಸುಬ್ಬ, ಏನೇ ನಿನ್ ಡಾರ್ಲಿಂಗು ಒಳ್ಳೆ ನಟ ಜನ ನಿಂತ್ಕೋಬಿಟ್ಟಿದ್ದೇನೆ. ಹಲೋ, ಏನಾಯ್ತು ನಮ್ ತಾತನ್ಗೆ? ನನ್ನ ನೋಡಿ ದೆವ್ವ ಅಂತ ಕಿರ್ಚ್ಕೊಂಡು ಹಿಂಗಾಗ್ಬಿಟ್ಟವ್ರೆ. ಏನಾಯ್ತು ಇವನ್ಗೆ? ಏ ತಾತ, ಏ ಕವಿತಾ, ಕಾಲಿಳ್ಸೆ ಉಸಿರಾಡ್ತಿರುವಲ್ಲೇ. ಏ ತಾತ, ಏನಾಯ್ತು ನಿಂಗೆ? ಏನಾಯ್ತು ಇವನ್ಗೆ? ನೋಡಿ ಬಾಯಿ ಕಡೆ ಹುಷಾರು. ಅಯ್ಯೋ ಕೂತ್ಕೋ. ಅಯ್ಯೋ ಕೈ. ಏ ತಾತ ಬಿಡ ಬಿಡು, ನೀವು ಹೋಗಿ. ರಾಮ, ಒಳ್ಳೆ ಗೋಳೆ ಒಂದು. ದೆವ್ವ ಬಂದ್ಬಿಟ್ಟು ಇಟ್ಕೊಳೋ. ನಿಂದು ಒಳ್ಳೆ ಕಾಟ ಆಯ್ತಪ್ಪ. ಅಲ್ಲಿ ನೋಡು ದೆವ್ವ ಎಷ್ಟು ವಿಕಾರವಾಗಿ ಹೋಗ್ತಾ ಇತ್ತು. ಅಲ್ಲಿ ನೋಡು ದೆವ್ವನು ಇಲ್ಲ ಎಂತದೂ ಇಲ್ಲ, ಸುಮ್ನೆ ಮಲ್ಕೋ. ಏ ಬಂದ್ಬಿಟ್ಟೈತೆ, ಅಲ್ಲಿ ನೋಡು ಎದ್ದು ನೋಡು, ನಂಗೆ ಭಯ ಆಗ್ತಾ ಇದೆ. ಅಲ್ಲೋ ನೋಡು ಎಲ್ಲಿ ದೆವ್ವ. ನಿಂದು ಒಳ್ಳೆ ಕಾಟ ಆಯ್ತಪ್ಪ, ಎಲ್ಲಿ ಮಾಡಕ್ಕೆ ಬರಲ್ಲ ಅಂತ. ಎಲ್ಲೋ ತಾತ ಹಿಂಗೆ ಹೋಯ್ತು, ನಾನು ನೋಡಿದೆ ಭಯಂಕರವಾಗಿತ್ತು ಕಣು. ಅಷ್ಟೊಂದು ಭಯಂಕರವಾಗಿತ್ತ? ಸರಿ, ನೀನ್ ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡಿರು, ಮತ್ತೆ ಏನಾದ್ರೂ ಹಿಂಗ್ ಬಂದ್ರೆ ಅದ ಕಾಫಿ ಕುಡಿಸಿ ಕಳ್ಸು. ಒಳ್ಳೆ ಮುದುಕನ್ ಸವಸ ಆಯ್ತು. ಮುದ್ಕ ಗಿತ್ಕ ಅಂದ್ರೆ ಕತ್ತರ್ಸಾಕ್ಬಿಡ್ತೀನಿ. ನಂಗೆ ನಿನ್ನ ಏನ್ ಅನ್ಕೊಂಡ್ಬಿಡಿದ್ಯಾ? ನಿನ್ನ ವಯಸ್ಸಾದ ಒಂದು ಒಳ್ಳೆ ಗೋಳಾಯ್ತು. ವಯಸ್ಸಾಗೈತೆ ಗೀಸಾಗೈತೆ ಅನ್ಬೇಡ. ನಿನ್ನಂಗೆ ಏನ್ ಮಹಾ ವಯಸ್ಸಾಗಿರೋದು, 40 ವರ್ಷ ಆಗೈತೆ ಅಷ್ಟೇ. ನಿಂಗೆ ಆಗೋದೇ ಇಲ್ವಾ? ಇನ್ನೊಂದ್ 15 ನಿಮಿಷ ಆದ್ಮೇಲೆ ನೋಡು ನಿಂಗೆ. ಓ ಸರಿ ಆಯ್ತು, ಸುಮ್ನೆ ಮಲ್ಕೊಳಪ್ಪ. ಒಬ್ರು ಕಾಣಿಸ್ತಾ ಇಲ್ಲ. ಯಾಸಿ ಬೇದ ಬಂದಿವಳು, ಏನ್ ಅನ್ಕೊಂಡ್ಬಿಡೋಳು ನನ್ನ ಹೆದರ್ಪುಕ್ಲ ಅಂತ ಅನ್ಕೊಂಡಿರ್ತಾಳೆ. ಹೆದರ್ಪುಕ್ಲ ನೀನು, ರಾತ್ರಿ ದೆವ್ವ ಹೋಗ್ತಾ ಇತ್ತು ನೋಡು ಅಂದ್ರು ನೋಡಕ್ಕಾಗ್ದೆ ಭಯ ಬಿದ್ಕೊಂಡು ಗುಬರ ಹಾಕೊಂಡು ಮಲ್ಕೊಂಡಿದ್ದಲ್ಲ. ಮತ್ತೆ ದೇವನ ಮೂಕೊಂಡೆ ಇಷ್ಟ ಉದ್ದ ಇಷ್ಟ ಅಗಲ ಕರಡಿ ತರ ತಲೆಯೆಲ್ಲ ನೋಡಿದ್ರೆ ಹೆದರ್ಕೊಳಂಗ್ ಆಗ್ತಿತ್ತು. ಒಂದ ಎರಡ ಎಲ್ಲ ಅಲ್ಲೇ ಮಾಡ್ಕೊಳಂಗ್ ಆಗ್ತಿತ್ತು ಕಣೆ. ಹೊಟ್ಟಲ್ಲಿ ತಬ್ಕೊಂಡು ಮುತ್ಕೊಡ್ಲಿಲ್ವಲ್ಲ ನಿನ್ಗೆ? ಏಯ್ ತಮಾಷೆ ಮಾಡ್ಬೇಡ ನೀನು, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ.
ನಿನ್ಗೆಲ್ಲ ದೆವ್ವದು ಚಿಡ್ಕೊ ಬಿಟ್ಟಿದೆ. ಅದಕ್ಕೆ ನಮ್ಗೆ ಯಾರು ಕಾಣಿಸ್ತಾರ ದೆವ್ವ, ಇವನೊಬ್ಬನ ಕಾಣಿಸ್ತಿದೆ. ದೆವ್ವಗಳು ಹುಚ್ಚು ಇಟ್ಕೊಳ್ಳುತ್ತಾ? ನಾನು ಇಷ್ಟಿನ ಬರೀ ಹುಡುಗಿ ರುಚಿ ಇಟ್ಕೊಳ್ಳುತ್ತೆ ಅನ್ಕೊಂಡಿದ್ದೆ. ಇರ್ಬೋದೇನೋ, ಅಡ್ಗೆ ಮನೆಗೆ ಹೋದ್ರೆ ಹೆಣ್ಣು ದೆವ್ವ, ರಾತ್ರಿ ಕಿಟಕಿಲಿ ಗಂಡು ದೆವ್ವ. ಅಡ್ಗೆ ಮನೆಯಲ್ಲಿ ಹೆಣ್ಣು ದೆವ್ವ, ಕಿಟಕಿಲಿ ಗಂಡು ದೆವ್ವ. ಮಗ, ಏನೋ ಮಾತಾಡ್ಬೇಕು ಅಂದೆ. ಅಪ್ಪಾಜಿ, ಅದೇ ನಮ್ಮ ಮದ್ವೆ ವಿಷಯ. ನಿನ್ನ ಮದುವೆ ನಿಮ್ಮ ಅಕ್ಕನ ಮಗಳ ಜೊತೆನೆ ಅಂತ ಚಿಕ್ಕ ವಯಸ್ಸಲ್ಲೇ ನಿರ್ಧಾರ ಆಗೈತಲ್ಲೋ. ಆದ್ರೂ ನೋಡು, ನಮ್ದು ಕೊಟ್ಟ ಮಾತಿಗೆ ತಪ್ಪದೇ ಇರೋಂತ ವಂಶ ಕಣ್ಮಗ. ಅದರಲ್ಲೂ ನಾನು ಒಡ ಹುಟ್ಟಿದ ತಂಗಿ ಕೊಟ್ಟ ಮಾತನ್ನ ನಾನು ಯಾವತ್ತೂ ತಪ್ಪಲ್ಲ ಮಗ. ನೀ ನಿಮ್ ತಂಗಿಗೆ ಮಾತು ಕೊಟ್ಟಾಗ ಅವಳನ್ನು ಚಿಕ್ಕ ಹುಡುಗಿ, ಆದ್ರೀಗ ದೊಡ್ಡವಳಾಗಿದ್ದಾಳಲ್ವಾ. ಅಂದ್ರೆ ಅವಳೇನಾದ್ರೂ ತಪ್ಪು ಮಾಡ್ತಾ ಇದ್ದಾಳ? ಅವಳು ತಪ್ಪು ಮಾಡ್ತಿದ್ದಾಳೆ ಅಂತ ಹೇಳ್ತಿಲ್ಲ ಅಪ್ಪಾಜಿ, ಆದ್ರೆ ಅವಳ ಜೊತೆಗಿರೋರು ಅವಳ ಮನ್ಸು ಕೆಡಿಸ್ಬೋದಲ್ವಾ. ಅಪ್ಪಾಜಿ, ಅದೆಲ್ಲ ಆಗೋದ್ಕಿಂತ ಮುಂಚೆನೆ ನಮ್ಮಿಬ್ಬರು ಮದುವೆ ಮಾಡಿಸ್ಬಿಡಿ ಪ್ಲೀಸ್. ಅವಳು ನಾನು ಬೆಳೆಸಿದ ಹುಡುಗಿ ಕಣೋ, ನಾನು ಹೇಳಿದ್ರೆ ಇವತ್ತೇ ಮದುವೆ ಮಾಡ್ಕೊಂಡು ಬಿಡ್ತಾಳೆ. ನಾನು ಇವತ್ತೇ ಅವಳ ಹತ್ರ ಮಾತಾಡ್ತೀನಿ ಬಿಡು. ಆಯ್ತಪ್ಪಾಜಿ. ಬಾರ್ಲ ಸೋಮೇಗೌಡ. ಫಲಿಸಿತಮ್ಮ ನನ್ನ ಪ್ರೀತಿ, ಮದುವೆಯ ಈ ಸಂಭ್ರಮದಲ್ಲಿ ಫಲಿಸಿತಮ್ಮ ನನ್ನ ಪ್ರೀತಿ, ಮದುವೆಯ ಈ ಸಂಭ್ರಮದಲ್ಲಿ ನಿನ್ನ ಎದೆಯ ಮೇಲೆ ನನ್ನ ಒಲವ ಮಾನೆ, ನನ್ನ ಎದೆಯ ಗೂಡಿನಲ್ಲಿ ನಮ್ಮ ಪುಟ್ಟ ಸಂಸಾರ, ನೂರು ಜನ್ಮ ಸಾಲದು ನನ್ನ ನಿನ್ನ ಬಾಳಿಗೆ, ಕೋಟಿ ವರ್ಷ ಇರಲಮ್ಮ ನನ್ನ ನಿನ್ನ ಬದುಕು. ಮಗ. ಹಾ ಮಾವ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಕಣಮ್ಮ. ಹೇಳಿ ಮಾವ. ಈ ವರ್ಷ ನೀನ್ ಓದು ಮುಗಿಯುತ್ತೆ ಅಲ್ವಾ? ಹೌದು ಮಾವ. ಮುಂದೆ ಇನ್ನೂ ಓದ್ಬೇಕು ಅಂತ ಏನಾದ್ರೂ? ಇಲ್ಲ ಮಾವ, ಇಂಟ್ರೆಸ್ಟ್ ಇಲ್ಲ. ಹಂಗಾದ್ರೆ ಮದುವೆ ಗಿದ್ವೆ ಮಾಡ್ಕೊಂಡು ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಮಕ್ಕಳು ಮರಿ ಹೆತ್ಕೊಂಡು ಏ ಕಳ್ಳಿ, ಮದುವೆ ಮಕ್ಕಳು ಅಂದ್ ಕೂಡ್ಲೆ ಆ ನಾಚಿಕೆ ನೋಡು. ನಮ್ ಶರತ್ತು ನಿನ್ನೇ ಮದುವೆ ಮಾಡ್ಕೊಂಡು ನಿನ್ ಜೊತೆ ಸಂತೋಷವಾಗಿರ್ಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಆಸೆ ಇಟ್ಕೊಂಡೇ ಬೆಳ್ಕೊಂಡು ಬಂದವನಮ್ಮ. ಯಾಕಮ್ಮ ಮುಖ ಒಂಥರ ಬಾಡೋದಂಗಾಯ್ತು? ನನ್ಗೆ ಶರತ್ನ ಮದ್ವೆ ಆಗಕ್ ಇಷ್ಟ ಇಲ್ಲ ಮಾವ. ಏನ್ ಮಾತಾಡ್ತಾ ಇದ್ದೀಯಮ್ಮ? 2 ವರ್ಷದಿಂದ ನಾನೊಬ್ಬನ ಪ್ರೀತಿಸ್ತಾ ಇದ್ದೀನಿ. ಹೌದಾ? ಹೌದು ಮಾವ, ನಾನ್ ನವೀನ್ ಪ್ರೀತಿಸ್ತಾ ಇದ್ದೀನಿ. ನನ್ ಮದ್ವೆ ಅಂತ ಆದ್ರೆ ಅದು ನವೀನ್ನೇ. ನವೀನ ಅಂದ್ರೆ ಇವನೇ. ಆದ್ರೆ ನಮ್ ಶರತ್ತು ಚಿಕ್ಕ ವಯಸ್ಸಿಂದನು ನಿನ್ನೇ ಪ್ರೀತಿಸ್ತಾ ಇದ್ದಾನಲ್ಲಮ್ಮ. ನಿನ್ನೇ ಮದುವೆ ಆಗ್ಬೇಕು ಅನ್ನೋ ಆಸೆನ ಎದೆಲೆ ಇಟ್ಕೊಂಡು ಬೆಳ್ಕೊಂಡು ಬಂದವನಲ್ಲಮ್ಮ. ನಮ್ಮ ಆಸೆ ಕೂಡ ಅದೇನೆ. ಅಷ್ಟೇ ಅಲ್ಲ, ನೀನೇ ಇವನ ಹೆಂಡತಿ ಆಗ್ಬೇಕು ಅಂತ ನಿಮ್ಮಮ್ಮನ ಕೊನೆ ಆಸೆ ಆಗಿತ್ತು ಕಣಮ್ಮ. ಇರ್ಬೋದು ಮಾವ, ಯಾವತ್ತೋ ನನಗ್ ಬುದ್ಧಿ ತಿಳಿದಿದ್ ಕಾಲದಲ್ಲಿ ನಮ್ಮಅಮ್ಮ ಆಸೆ ಪಟ್ಟಿದ್ಲು ಅನ್ನೋ ಒಂದೇ ಕಾರಣಕ್ಕೆ ಇವತ್ತಿನ ನನ್ ಪ್ರೀತಿನ ಬಿಟ್ಕೊಡೋದಕ್ಕೆ ತಯಾರಿಲ್ಲ ಮಾವ. ನೀವ್ ಹೇಳ್ದಂಗೆಲ್ಲ ಕೇಳ್ಬೇಕು, ನಿಮ್ಮ ಗಂಡನೇ ಮದ್ವೆ ಮಾಡ್ಕೋಬೇಕು ಅಂತ ದಯವಿಟ್ಟು ಬಲವಂತ ಮಾಡ್ಬೇಡಿ ಪ್ಲೀಸ್. ಸರಿ ಕಣಮ್ಮ, ಆದ್ರೆ ಯಾವನ್ನೋ ಪ್ರೀತಿಸ್ತಾ ಇದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಆತರ ಪಟ್ಟು ಮದ್ವೆ ಮಾಡ್ಕೋಬೇಡ, ಯೋಚನೆ ಮಾಡು.
ಸಾರಿ ಶರತ್. ಅವಳು ನಾನು ಬೆಳೆಸಿದ ಹುಡುಗಿ ಕಣೋ, ನಾನು ಹೇಳಿದ್ರೆ ಇವತ್ತೇ ಮದುವೆ ಮಾಡ್ಕೊಂಡು ಬಿಡ್ತಾಳೆ. ನನಗೆ ಶರತ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಮಾವ. ನಾನು ನವೀನ್ನ ಪ್ರೀತಿಸ್ತಾ ಇದ್ದೀನಿ. ನವೀನ್ ಎಲ್ಲಿದ್ಯೋ? ನವೀನ್ ನಿಂತ್ಕೊಳ್ಳಿ. ಶರತ್, ನವೀನ್ ಏನಾದ್ರೂ ಆಚೆ ಇದ್ದಾನ? ಯಾಕೋ ಹೊಡೆದೆ. ಬಾ ತೋರಿಸ್ತೇನೆ. ಏನ ಇದು? ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ನೀ ನನ್ನ ಪ್ರೀತಿಸ್ತಾ ಇದ್ರು ಪರವಾಗಿಲ್ಲ, ಆದ್ರೆ ನಾನಿನ್ನ ಅವತ್ತು ಪ್ರೀತಿಸ್ತಾ ಇದ್ದೆ, ಇವತ್ತು ಪ್ರೀತಿಸ್ತಾ ಇದ್ದೀನಿ, ಮುಂದೆ ಪ್ರೀತಿಸ್ತಾ ಇರ್ತೀನಿ ಕಣೆ. ಅಷ್ಟೇ ಯಾಕೆ ನಾನು ಸಾಯ ತನಕ ಪ್ರೀತಿಸ್ತಾ ಇರ್ತೀನಿ, ಸತ್ಮೇಲೆ ಪ್ರೀತಿಸ್ತೀನಿ ಕಣೆ. ಏನ್ ಅನ್ಕೊಂಡಿದೀಯ ಇದನ್ನ? ನನ್ನ ಪ್ರೀತಿ ಅರಮನೆ ಕಣೆ ಇದು. ಈ ಅರಮನೆಯಲ್ಲಿ ನಿನ್ನ ಮಾರಾಣಿ ತರ ಇಟ್ಟು ಜೋಪಾನವಾಗಿ ಕಾಯ್ತಾ ಇದ್ದೀನಿ ಕಣೆ. ನಾನು ಯಾಕೆ ಹಿಂಗೆಲ್ಲ ಮಾಡಿದೆ ಶರತ್? ನಾನು ಇದನ್ನೆಲ್ಲ ಮಾಡಿಲ್ಲ ಕಣೋ. ಇಲ್ಲ ಕವಿತಾ, ನೀನೇ ಮಾಡಿದ್ದು. ನಿನ್ ಬಿಟ್ರೆ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಶರತ್, ನನ್ ಮಾತು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನ್ ಯಾಕೋ ಇದನ್ನೆಲ್ಲ ಮಾಡ್ಲಿ? ನಿನಗ್ ನನ್ ಮೇಲೆ ದ್ವೇಷ, ಅದಕ್ಕೋಸ್ಕರ ಇದೆಲ್ಲ ಮಾಡಿದ್ಯಾ? ನನಗ್ ನಿನ್ ಮೇಲೆ ಏನೋ ದ್ವೇಷ. ನಮ್ಮ ಅಪ್ಪ ನನ್ ಮದುವೆ ಮಾಡ್ಕೊ ಅಂದ್ರಲ್ಲ, ಅದಕ್ಕೆ ನನ್ ಮೇಲೆ ದ್ವೇಷ? ಒಂದಕ್ಕೊಂದ್ ಸಂಬಂಧ ಇಲ್ದೆ ಏನೇನೋ ಮಾತಾಡ್ಬೇಡ ಶರತ್. ನನಗ್ ನಿನ್ ಮೇಲೆ ಪ್ರೀತಿ ಇಲ್ದೇ ಇರ್ಬೋದು, ಆದ್ರೆ ಅನುಕಂಪ ಇದೆ. ಯಾರಿಗ್ ಬೇಕಾದ ಅನುಕಂಪ? ನನಗ್ ಬೇಕಾಗಿದ್ದ ನಿನ್ನ ಪ್ರೀತಿ.
ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಒಂದೇ ಒಂದ್ಸಾರಿ ಪ್ರೀತಿಸೆ, ಒಂದ್ಸಾರಿ ಪ್ರೀತಿಸೆ, ಪ್ರೀತಿಸೆ. ನಾನು ಆಗ್ಲೇ ಒಂದ್ಸಲ ನವೀನ ಪ್ರೀತಿಸ ಆಗಿದೆ, ನನಗವನ್ನ ಮರೆಯಕ್ ಆಗಲ್ಲ. ಕವಿತಾ, ನೀನು ಒಂದ್ಸಾರಿ ಪ್ರೀತಿಸಿದ್ಯಾ, ಆದ್ರೆ ನಾನು ನಿನ್ನ ಪ್ರತಿ ಕ್ಷಣನು ಪ್ರೀತಿಸ್ತಾ ಇದ್ದೀನಿ. ನಾನು ಹೇಗೆ ಮರಲಿ ನಿನ್ನ? ಉತ್ತರ ಕೊಡೆ. ನನಗಿರೋದು ಒಂದೇ ಹೃದಯ, ಅದರಲ್ಲಿರೋದು ಒಂದೇ ಪ್ರೀತಿ, ಅದು ನವೀನನ್ ಮೇಲೆ. ಸಾರಿ ಶರತ್. ಕವಿತಾ, ಬದುಕಲ್ಲಿ ಏನೇ ಇದ್ರು ಒಂದೇ ಮನಸ್ಸು, ಒಂದೇ ಕನ್ಸಿರ್ಬೇಕು. ಅದನ್ನ ಯಾವತ್ತೂ ಬದಲಾಯಿಸೋದಕ್ಕಾಗಲ್ಲ. ನಾನು ಬದಲಾಯಿಸೋದು ಇಲ್ಲ. ತಪ್ಪಾಬಿಟ್ಟೆ ಕಣೆ, ತಪ್ಪಾಬಿಟ್ಟೆ. ಅವ್ನು ನಿನ್ನ ಚಿಕ್ಕ ವಯಸ್ಸಿಂದನು ಪ್ರೀತಿಸಿದನಂತ ಗೊತ್ತಿದ್ದು ನನಗ್ಯಾಕೆ ಮನ್ಸು ಕೊಟ್ಟೆ? ನನಗದ್ ಯಾವ್ದು ನೆನಪಿಲ್ಲ ಕಣೋ, ನಾನು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ. ಆದ್ರೆ ಅವನ್ ನೆನಪಲ್ಲಿ ಇಟ್ಕೊಂಡಿದ್ದಾನಲ್ಲ, ಅವನ್ ಅಲ್ಲಿ ಮಾತಾಡ್ತಿದ್ದ ನೋಡ್ತಿದ್ದಾಗ ನನ್ನ ಪ್ರೀತಿನ ಎಲ್ ಕಳ್ಕೊಂಡ್ಬಿಡ್ತೀನ ತನಿಸ್ತಿತ್ತು. ಅವ್ನ್ ಏನಾದ್ರೂ ಮಾಡ್ಕೊಳ್ಳಿ, ನನಗದೆಲ್ಲ ಬೇಕಾಗಿಲ್ಲ. ಹಾಗಿದ್ಮೇಲೆ ಅವನ್ ಪ್ರೀತಿ ಸಾಮ್ರಾಜ್ಯನ ಯಾಕೆ ಹೊಡೆದಾಗ್ತೆ? ನೀನ್ ಅಲ್ಲೇ ಇದೆಯಾ ಅಂತ ಪ್ರತಿದಿನ ಪೂಜೆ ಮಾಡೋ ಅವ್ನ ನಂಬಿಕೆ ದೇವಸ್ಥಾನನ ಯಾಕೆ ಹಾಳ್ ಮಾಡ್ದೆ? ನಿನ್ನ ಹಣೆಗೂ ನಾನು ಇದನ್ನೆಲ್ಲ ಮಾಡಿಲ್ಲ ಕಣೋ, ನನ್ನ ನಂಬು. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ನನಗ್ ಗೊತ್ತು. ಇದೆಲ್ಲ ನನ್ನ ಗೋಳಿಕೋತಾ ಇರೋ ಆ ದೆವ್ವದೇ ಕೆಲ್ಸ. ಆ ದೆವ್ವನ ನಾನು ಸುಮ್ನೆ ಬಿಡಲ್ಲ. ನಮ್ ಗೌಡ್ರಿಗೆ ಆ ದೆವ್ವದ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಏನೋ, ನಮ್ಮ ಮನೇಲಿ ದೆವ್ವ ಇದೆಯಾ? ಹೌದು ಸರ್, ಹಗಲೊತ್ನಲ್ಲಿ ಅಡ್ಗೆ ಮನೆಗೆ ಹೋದ್ರೆ ಒಂದ್ ಹೆಣ್ದೆವ ನನ್ನ ಹಿಡ್ಕೊಳಕ್ಕೆ ಬರ್ತೈತೆ. ರಾತ್ರಿ ಹೊತ್ತು ಕಿಟಕಿನಲ್ಲಿ ಒಂದ್ ಗಂಡು ದೆವ್ವ ನನ್ ಮುಂದೆನೆ ಓಡಾಡ್ತಾ ಇರ್ತೈತೆ. ತುಂಬಾ ಭಯ ಆಗುತ್ತೆ ಸರ್. ಸುಳ್ಳು ಹೇಳ್ತಿದೀರಾ ನೀವು? ನಿಜಾಮವ, ರಾತ್ರಿ ನನಗೂ ಕಾಣಿಸ್ಕೊಂಡಿತ್ತು. ಅಷ್ಟೇ ಅಲ್ಲ, ಯಾರೋ ವಿಕಾರವಾಗಿ ಕಿರ್ಚ್ಕೊಂಡಂಗಾಯ್ತು. ಬಾಗ್ಲು ಅದಾಗದೆ ಮುಚ್ಕೊಳ್ಳೋದು ತೆಗೆದು ಆಯ್ತು. ನಿನಗೆ ಇಲ್ಲಿರಕ್ ಇಷ್ಟ ಇಲ್ಲ ಅಂದ್ರೆ ಹೋಗ್ತಾ ಇರು. ಮಾವ, ಹತ್ತು ತಲೆಮಾರಿನಿಂದ ಘನತೆ ಗೌರವದಿಂದ ಬಾಳಿದ ವಂಶ ನಮ್ದು. ಈ ನಮ್ಮಣ್ಣ ಅಮರನಾಥ್ ಗೌಡರು ಇವರು ಮಾಡದೇ ಇರೋ ಒಳ್ಳೆ ಕೆಲಸಗಳಿಲ್ಲ, ದಾನ ಧರ್ಮಗಳಿಲ್ಲ. ಇಂಥ ದಾನಶೂರ ಕರ್ಣ ಹುಟ್ಟಿದ ಈ ಮನೆಯಲ್ಲಿ ದೆವ್ವ ಇದೆ ಅಂತ ಹೇಳಿದ್ರೆ ನಾನ್ ನಂಬೇಕಾ? ಅಂದ್ರೆ ನಾನ್ ಸುಳ್ಳು ಹೇಳ್ತೀರಾ ಮಾವ? ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಶರತ್, ನೀನ್ ನೋಡಿದ್ಯಾನ ದೆವ್ವನ? ಇಲ್ಲ ಅಪ್ಪಾಜಿ, ನಾನು ಯಾವತ್ತು ನೋಡೇ ಇಲ್ಲ. ಸೋಮೇಗೌಡ, ನೀನು? ಇಲ್ಲ ಅಣ್ಣ. ನೀನು? ಇಲ್ಲ ಯಜಮಾನ್ರೆ. ನೀನು? ಇಲ್ಲ ಯಜಮಾನ್ರೆ. ಇವ್ರು ಯಾರಿಗೂ ಕಾಣಿಸ್ತಾ ಇರೋ ದೆವ್ವ ನಿನಗ್ ಕಾಣಿಸ್ಬಿಡ್ತಾ? ಸುಮ್ನೆ ಇಲ್ದೆ ಇರೋ ಕುಂಟೆ ನೆಪ ಹೇಳ್ಕೊಂಡು ಇಲ್ಲಿರ್ಬೇಡ, ಹೊರಟೋಗಿ ಇಲ್ಲಿಂದ. ನಾನೇನ್ ಇಲ್ಲೇ ಇರಕ್ ಬಂದ? ಇದೆಲ್ಲ ಬೇಕಾಗಿತ್ತ? ನನಗೇನ್ ಇರಕ್ ಜಾಗ ಇಲ್ವಾ? ಈಗ್ಲೇ ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯ? ಏನ್ ಮಾಡ್ತಾ ಇದೀಯ? ಒಂದ್ ನಿಮಿಷನು ಇಲ್ಲಿರೋದ್ ಬೇಡ, ಹೊರಟ್ಬಿಡೋಣ. ಯಾಕೆ? ಅವ್ರು ಅಷ್ಟೆಲ್ಲ ಮಾತಾಡಿದ್ರು ಗೊತ್ತಾಗ್ಲಿಲ್ವಾ ನಿಂಗೆ? ಅವ್ರು ಹೇಳಿದ್ರಲ್ಲಿ ತಪ್ಪೇನೇ ಇದೆ? ಈ ಮನೆ ಯಜಮಾನ್ರು ಕಣೆ, ಅವ್ರು ಹೇಳೋದಕ್ಕೆ ಹಕ್ಕಿದೆ. ಹಾಗಲ್ಲ ಕಣೋ, ಶರತ್ನ ಮದ್ವೆ ಆಗಕ್ ನಾನು ಒಪ್ಕೊಂಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವ್ರಿಗೆ ನನ್ ಮೇಲೆ ಕೋಪ ಬಂದಿದೆ. ಆ ಹೊಟ್ಟೆ ಗಿಜ್ಗೋಸ್ಕರ ಅವ್ರ ನನ್ನ ಇಲ್ಲಿ ಇರೋಕ್ ಬಿಡ್ತಿಲ್ಲ. ಮನೆ ಬಿಟ್ಟು ಹೋಗು ಅಂತ ಬಾಯ್ ಬಿಟ್ಟು ಹೇಳಿದ್ಮೇಲೂ ನಾವ್ ಇಲ್ಲಿ ಇರಕ್ ಆಗತ್ತಾ? ಬಾಯಲ್ಲಿ ಬರೀ ಎರಡು ವರ್ಷಗಳಿಂದ ಪ್ರೀತಿಸ್ತಿರೋ ನನಗೆ ನೀನ್ ಬಿಟ್ಟು ಒಂದ್ ಸೆಕೆಂಡ್ ಇರೋಕ್ ಆಗಲ್ಲ. ಅಂತದ್ರಲ್ಲಿ ಎಷ್ಟೋ ವರ್ಷಗಳಿಂದ ನೀನೇ ಈ ಮನೆ ಸೊಸೆ, ಈ ಮನೆ ದೀಪ ಬೆಳಗೋ ದೇವತೆ ಅನ್ಕೊಂಡಿರೋರ್ಗೆ ಹೆಂಗಾಗಿರ್ಬೇಡ. ಒಂದ್ಸರಿ ಯೋಚನೆ ಮಾಡು, ಅವರು ನಿನಗೋಸ್ಕರ ಏನೆಲ್ಲ ಮಾಡಿದ್ದಾರೆ. ನಿನಗ್ ಬದುಕೊಟ್ಟಿರೋದೇ ಅವ್ರು ಅನ್ನೋದನ್ನ ಮರ್ತ್ಬಿಟ್ಟಿಯಾ? ಹಾಗಂತ ಹೊರಟೋಗು ಅಂದ್ಮೇಲೆ ಇಲ್ಲಿ ಇರಕ್ ಆಗಲ್ಲ ಕಣೋ. ಹೇ, ಅವ್ರು ಹೋಗು ಅಂತ ಹೇಳಿದ ಕೂಡಲೇ ಇಷ್ಟೊಂದು ಬೇಜಾರು ಮಾಡ್ಕೋತೀಯಲ್ಲ. ತಲಾತಲಾಂತರದಿಂದ ಬಾಳಿ ಬದುಕಿದ ಮನೆನ ದೇವದ ಮನೆ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಆಗಿರ್ಬೇಕು? ಬೇಡ ಕಣೆ, ಈಗ ಮುನ್ಸ್ಕೊಂಡು ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಇವತ್ತೊಂದ್ ದಿವಸ ಇಲ್ಲಿದ್ದು ನಾಳೆ ಹೊರಟೋಗೋಣ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವದ ಪಾಲಿನ ಕಲ್ಪತದೋ ನೀನೇ ಗಜಮುಖನೇ. ಏನದು, ಪೂಜೆ ಮಾಡಕ್ಕೂ ಬಿಡಲ್ವಲ್ಲೋ? ಇದೇನು ಆಂಜನೇಯ ಫೋಟೋ ಹಿಡ್ಕೊಂಡು ಗಣಪತಿ ಸ್ತೋತ್ರ ಹೇಳ್ತಾ ಇದೀಯಾ? ಆಂಜನೇಯ ಸ್ತೋತ್ರ ಬರಲ್ಲ, ಅದಕ್ಕೆ ಗಣಪತಿ ಸ್ತೋತ್ರ ಹೇಳ್ತಾ ಇದೀನಿ. ಏಯ್, ಸ್ತೋತ್ರ ಯಾವ್ದು ಅನ್ನೋದು ಮುಖ್ಯ ಅಲ್ಲ, ಫೋಟೋ ಯಾವ್ದು ಇಟ್ಟಿದ್ದೀನಿ ಅನ್ನೋದು ಮುಖ್ಯ. ಆಂಜನೇಯನ್ ಫೋಟೋ ಜಗದಲ್ಲಿ ದೆವ್ವ ಬರಲ್ಲ, ಅದಕ್ಕೆ ಇಟ್ಟಿದ್ದೀನಿ ಅಷ್ಟೇ. ತಗೋ.
ವಿಭೂತಿ ಹಚ್ಕೊಂಡು ಕಣ್ ಮುಚ್ಕೊಂಡು ಮಲ್ಕೋ. ದೆವ್ವದ ಭಯನು ಇರಲ್ಲ, ದೆವ್ವ ಬಂದ್ರು ಏನು ಮಾಡಲ್ಲ. ತಗೋ ಹಚ್ಕೋ. ನಿನ್ನಂತ ವಯಸ್ಸಾದವ್ರಿಗೆ ನಮ್ಮಂತವ್ರಿಗಲ್ಲ. ವಯಸ್ಸಾದನು ಅಂತ್ಯಾ? ಹೋಗೋ, ನಿನ್ ವಿಭೂತಿಯನ್ನು ಕೊಡಲ್ಲ, ಆಂಜನೇಯ ಪ್ರೀತಿಯನ್ನು ಸಿಕ್ಕಲ್ಲ. ಹೋಗ್ ಸಾಯೋ. ಅಪ್ಪ ಆಂಜನೇಯ, ನಿನ್ನೊಬ್ಬನಿಗೆ ಕೈ ಮುಗಿತೀನಿ, ನೀನು ಅಷ್ಟೇ. ನನ್ನೊಬ್ಬನ್ನೇ ಕಾಪಾಡಪ್ಪ, ಈ ನನ್ ಮಗನ್ ಕಾಪಾಡ್ಬೇಡ. ವಯಸ್ಸಾಗೈತೆ ಅಂತಾನೆ ಮುದ್ಕ ಅಂತಾನೆ, ಸಾಯ್ಲೆಂಗೆ? ನನ್ನೊಬ್ಬನ್ನೇ ಕಾಪಾಡ್ ನೀನು. ಅಪ್ಪ ಆಂಜನೇಯ ಮಾರುತ. ಏಯ್ ನೀನಾ? ನೀನು ಒಬ್ಬ ಗಂಡ್ಸು ಅಂತ ಹುಟ್ಕೊಂಡ್ಬಿಟ್ಟಿದ್ಯಾ? ಥೂ. ಆ ಡೌಟ್ ಇರೋದ್ರಿಂದಾನೆ 40 ವರ್ಷ ಆದ್ರೂ ನಿನ್ನ ಯಾವ ಹುಡುಗಿನ ಮದುವೆ ಆಗಿಲ್ಲ. ಅಬ್ಬ ದೆವ್ವ ಬಂದಿಲ್ಲ, ಆಂಜನೇಯನ ಪ್ರಭಾವ. ಅಪ್ಪ ಸ್ವಾಮಿ ನನ್ನೊಬ್ಬನೇ ಕಾಪಾಡಪ್ಪ. ಅಬ್ಬ ಸ್ವಾಮಿ, ಈ ನನ್ನ ಮಗನ ಕಾಪಾಡ್ಬೇಡ ಆಂಜನೇಯ. ನವೀನ, ನವೀನ ದೆವ್ವ ಬರ್ಲಿಲ್ಲ ಅಲ್ವಾ? ನವೀನ, ನವೀನ ಲೇ, ನವೀನ ಎಲ್ಲೋದ ನೀನು? ಆಂಜನೇಯ ನವೀನ ಎಲ್ಲೋದ ನೋಡ್ದ ನೀನು? ಅಯ್ಯಯ್ಯೋ ದೆವ್ವ, ಆಂಜನೇಯ ಕಡೆಗೂ ನನ್ ಕೈ ಬಿಟ್ಬಿಟ್ಟ, ನವೀನೂ ಇಲ್ಲ. ದೆವ್ವ ನವೀನ, 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 ನವೀನ ಬಾಗಲ್ ತೆಗಿಯೋ, ಬಾಗಲ್ ಬರ್ತಾ ಇಲ್ಲ. ನವೀನ ಬಾಗಲ್ ತೆಗಿಯೋ, ದೆವ್ವ ಬರ್ತೈತೆ, ಬಾಗಲ್ ತೆಗಿಯೋ. ದೆವ್ವ ಬಂದ್ಬಿಡ್ತೈತೆ, ನನಗ್ ಭಯ ಆಗ್ತೈತೆ. ನವೀನ ಸೋಮ ಬಾಗಿಲು ತೆಗೆಯೋ. ಸರಿ ಅಡ. ಯಾರೋ ಬಾಗಿಲಾಕಿದ್ದು? ದೆವ್ವ ಸರ್. ದೆವ್ವನ? ಹೌದು ಸರ್, ನನ್ನೊಬ್ಬನೇ ಒಳಗಡೆ ಕೂಡಾಕಿ ನನ್ನ ಪಕ್ಕದಲ್ಲಿ ಮಲಗಿದ್ ನವೀನನ್ನ ಎತ್ತಾಕೊಂಡು ಹೋಗ್ಬಿಟ್ಟೈತೆ. ನನ್ನ ನವೀನಿಗೆ ಏನಾಯ್ತು? ಯಜಮಾನ್ರೆ, ಯಜಮಾನ್ರೆ, ಆ ಹುಡುಗ ಮನೆ ಮುಂದೆ ಪ್ರಜ್ಞೆ ತಪ್ಪು ಬಿದ್ದೋಗ್ಬಿಟ್ಟಿದ್ದಾನೆ. ಇವನ ತಂದೆ ತಾಯಿ ಎಲ್ಲಿದ್ದಾರೆ? ಇವನ ಅಡ್ರೆಸ್, ಫೋನ್ ನಂಬರ್ ಏನಾದರೂ ಇದೆಯೇನಮ್ಮ? ಇಲ್ಲ ಮಾವ, ಅವನು ಅನಾಥ, ಹಾಸ್ಟೆಲ್ ಇದ್ಕೊಂಡೆ ಓದ್ತಿದ್ದ. ಸರಿ, ಇಲ್ಲೇ ತೋಟದಲ್ಲಿ ಗುಂಡಿ ತೋಡ್ಬಿಟ್ಟು ಹೆಣನ ದಫನ್ ಮಾಡ್ರೋ. ಬೇಡ ಮಾವ. ಮೊದ್ಲು ಪೊಲೀಸ್ನವ್ರನ್ನ ಕರೆಸಿ, ನವೀನ್ನ ಯಾರೋ ಕೊಲೆ ಮಾಡಿದ್ದಾರೆ, ಅದು ಪೊಲೀಸ್ ಅವರಿಂದ ಇನ್ವೆಸ್ಟಿಗೇಷನ್ ಆಗ್ಬೇಕು. ಅಲ್ಲ, ಇವನು ನಿನ್ನೆ ಮೊನ್ನೆ ಊರಿಗೆ ಬಂದವನೇ, ಇವನ್ನ ಕೊಲೆ ಮಾಡೋ ದ್ವೇಷ ಯಾರಿಗಿರುತ್ತಮ್ಮ? ಕೊಲೆ ಮಾಡೋದಕ್ಕೆ ದ್ವೇಷನೇ ಇರ್ಬೇಕು ಅಂತ ಇಲ್ಲ ಮಾವ, ಪ್ರೀತಿನೂ ಇರ್ಬೋದಲ್ವಾ? ನನ್ ಪ್ರೀತಿ ಸಿಗದೇ ಇರೋರು ಯಾರೋ ಇದನ್ ಮಾಡಿರ್ಬೋದಲ್ವಾ? ಯಾವ್ದಕ್ಕೂ ಒಂದ್ಸಲ ಪೊಲೀಸ್ ಅವ್ರನ್ನ ಕರೆಸ್ಬಿಡಿ. ನನ್ ಮೇಲೆ ಅನುಮಾನ ಪಡ್ತಾ ಇದೀಯಾ? ನಾನಂತ ಒಂದ್ಸಲ ಹುಟ್ಟಿಲ್ಲ ಕವಿತಾ, ನೀನ್ ಯಾವತ್ತು ನನ್ನ ಪ್ರೀತಿಸಲ್ಲ ಅಂತ ಹೇಳಿದ್ಯೋ ಅವತ್ತೇ ಮರ್ತ್ಬಿಟ್ಟೆ ನಿನ್ನ.
ನೀನ್ ಕೊಲೆ ಮಾಡಿದ್ಯ ಅಂತ ನಾನು ಹೇಳ್ತಿಲ್ಲ. ಕೊಲೆ ಮಾಡಿದ್ದು ಮನುಷ್ಯನೋ ದೆವ್ವನೋ ಅಂತ ತನಿಖೆ ಆಗ್ಬೇಕು ಅಂತ ಹೇಳ್ದೆ ಅಷ್ಟೇ. ಅವ್ನ್ ಸತ್ತಿರೋದ್ ನೋಡದೆ ಗೊತ್ತಾಗಲ್ವೇನೆ, ದೆವ್ವದ ಕೈಯಲ್ಲಿ ಮಾತ್ರನೇ ಆತರ ಕೊಲೆ ಮಾಡಕ್ ಸಾಧ್ಯ. ಹೌದು, ಇವನ್ನ ನಮ್ಮ ಮನೇಲಿರೋ ದೆವ್ವನೇ ಸಾಯಿಸಿರೋದು. ಏನಂದ್ರಿ ಮಾವ? ಈ ಮನೇಲಿರೋ ದೆವ್ವನೇ ಅವನನ್ನ ಸಾಯಿಸಿದ್ದು ಅಂತ ಹೇಳಿದ್ಮೇಲೂ ಇದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ಬೇಕನೆ? ಇದನ್ನೆಲ್ಲ ಕೇಳೋದಕ್ಕೆ ನೀನು ಒಪ್ಪನಿಂದ ದೊಡ್ಡೋಳ? ಈ ಮನೇಲಿ ದೆವ್ವ ಇದೆ ಅಂತ ನೆನ್ನೆ ಹೇಳ್ದಾಗ ಈ ಮನೇಲಿ ದೆವ್ವ ಇಲ್ಲ, ಇದು 10 ತಲೆಮಾರುಗಳಿಂದ ಬಾಳಿ ಬದುಕಿರೋ ಮನೆ ಅದು ಇದು ಅಂತ ವಾದ ಮಾಡಿದ್ರಲ್ಲ, ಈಗ ನಮ್ಮ ಅಪ್ಪಾಜಿ ಕಡೆ ಬೆರಳು ತೋರಿಸ್ತೇನೆ, ಅವ್ರ ಕಡೆ ಬೆರಳು ತೋರಿಸೋ ಯೋಗ್ಯತೆ ನಿನಗಿಲ್ಲ. ಅವ್ರ ಬಗ್ಗೆ ಏನ್ ಗೊತ್ತು ನಿಂಗೆ? ತಾನ ಶೂರ ಕರ್ಣ ಅಮರನಾಥ್ ಗೌಡರ ಆಶೀರ್ವಾದ ಪಡೆದವರು, ಜನ ಇವ್ರನ್ನ ಪ್ರತ್ಯಕ್ಷ ದೇವ್ರು ಅಂತ ಪೂಜೆ ಮಾಡ್ತಾರ ಕಣೆ. ಇಂಥ ಮಹಾನ್ ಭಾವ್ರ ಕಡೆ ಬೆರಳು ತೋರಿಸಿ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಬನ್ನಿ ಅಪ್ಪಾಜಿ. ಏ ಹೊನ್ನ, ಅಪ್ಪಾಜಿ ಹೇಳ್ದಂಗೆ ಹೆಣ್ಣನ್ನ ತೋರ್ತಾರೆ, ದಫನ್ ಮಾಡ. ಕಣ್ಣಿಲ್ಲದ ಕುದುರೆಯ ಓಟವಿದು ಎಲ್ಲೇ ಮೀರಿ ಎಲ್ಲೆಲ್ಲಿಗೂ ತಲುಪೋ ಆಟವಿದು ಕಾಯೋ ಪ್ರೀತಿ ಕಾಣೋದಿಲ್ಲ ಕಾಣೋ ಪ್ರೀತಿ ಸುಳ್ಳ ಪ್ರೀತಿಗೆಂದು ಸಾವಿಲ್ಲ ಅದೆಂದುಕೊಂಡು
ಓಟವಿದು ಎಲ್ಲೇ ಮೀರಿ ಎಲ್ಲೆಲ್ಲಿಗೂ ತಲುಪೋವಾಟವಿದು ಆದ್ರೆ ನನ್ ಕೈ ನಂಬಕ್ಕೆ ಆಗ್ತಿಲ್ಲ ನವೀನ್, ಪ್ಲೀಸ್ ನವೀನ್ ಬಂದ್ಬಿಡು. ನವೀನ್ ಕಣ್ಮುಚ್ಚಿದ್ರು ನೀನೇ ನೆನ್ಪಾಗ್ತೀಯ, ನಿನ್ನ ಬಿಟ್ಟು ಬದುಕಿರೋದಕ್ಕಾಗಲ್ಲ ನವೀನ್, ಆಗಲ್ಲ. ನಾವು ಓಡಾಡಿ ಜಾಗಕ್ಕೆಲ್ಲ ಹೋದ್ರೆ ನೀನೇ ನೆನ್ಪಾಗ್ತೀಯ ನವೀನ್, ನೀನೇ ನೆನ್ಪಾಗ್ತೀಯ. ಹಲೋ, ಯಾರು ಈ ಹುಡುಗಿ? ನಮ್ ತಂಗಿ ಸರ್. ನಮಸ್ತೆ ಸರ್. ನಮಸ್ಕಾರ. ಗೌರವ ಮನೆಗೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದ್ದೀರಾ? ಅವ್ರ ಘನತೆ ಗೌರವಕ್ಕೆ ಯಾವುದು ತೊಂದರೆ ಆಗದಂಗೆ ಇನ್ವೆಸ್ಟಿಗೇಟ್ ಮಾಡ್ಕೊಂಬನಿ. ಓಕೆ, ಬಿ ಕೇರ್ಫುಲ್ ಸರ್. ಅಮ್ಮ, ಈ ಮನೇಲಿ ಯಾವ ಕಡೆ ನೋಡಕ್ಕೂ ಭಯ ಆಗುತ್ತೆ. ಯಾವ ಮೂಲೆಯಿಂದ ದೆವ್ವ ಬಂದಿಟ್ಕೊಂಡ್ಬಿಡ್ತೋ ಏನೋ. ದೇವ್ರೆ, ನೀನೇ ಕಾಪಾಡಪ್ಪ. ಇಷ್ಟ ದಿನ ಕಷ್ಟ ಆಗ್ಲಿ ಸುಖ ಆಗ್ಲಿ ತಪ್ಕೊಳಕ್ ನವೀನ ಇದ್ದ, ಅನ್ಯಾಯವಾಗ ದೆವ್ವ ಅವನ್ನ ಕೊಂದಾಕ್ಬಿಡ್ತು. ಸದ್ಯ ನನ್ನ ಕೊಂದಾಗ್ತಾ ಇದೆ ಸರಿ. ಇವತ್ತು ಒಂದಿನ ಇದ್ಬಿಟ್ಟು ನಾಳೆ ಬೆಳಿಗ್ಗೆ ನಾನು ನೋಡೋಬಿಡ್ತೀನಪ್ಪ ನಮ್ಮ ಊರಿಗೆ. ಏನಾದ್ರು ನಾನೇ ದೇವ ದೇವ ಅಂತ ಭಯ ಪಟ್ಕೊಂಡು ಸಾಯ್ತಾ ಇದ್ದೀನಿ, ತಾತ ತಾತ ಅಂತ ಪಡ್ಕೊತಾನೆ, ಬಂದ್ ಮಕ್ಕಳ. ನವೀನ ಸತ್ತೋದ್ನಲ್ಲ, ಮತ್ತೆ ಇವನು ಒಳಗಡೆ ಒಬ್ನೇ ಮಲ್ಕೊಳಕ್ ಭಯ ಆಗ್ತಾ ಐತೆ, ನವೀನೇ ಬಂದಂಗ ಆಗ್ತಾ ಐತೆ. ನಿನ್ ಪಕ್ಕದಲ್ ಬಂದ್ ಮಲ್ಕೊಳ್ಳ, ಪಕ್ಕಕ್ ಬಂದ್ ಮಲ್ಕೋತೀನಿ ಅಂತ ಹೇಳ್ತೀಯ? ಪಕ್ಕಕ್ ಬಂದ್ ಮಲ್ಕೋತೀನಿ ಅಂದಿದ್ದು ಡಬಲ್ ಮೀನಿಂಗ್. ಅಯ್ಯೋ, ಎಲ್ಲಪ್ಪ ಮಲ್ಕೊಳ್ಳಿ ನಾನು ಇವಾಗ? ನನ್ ಗರ್ಲ್ ಫ್ರೆಂಡ್ ಗಳು ಈ ರೂಮ್ ಅಲ್ಲಿ ಇದಾರೆ, ಅವ್ರ ಜೊತೆ ಮಲ್ಕೋತೀನಿ. ಹುಡ್ಗಿರ್ ಪಕ್ಕದಲ್ಲಿ ಮಲ್ಕೊಂಡ್ರೆ ಯಾವ ದೆವ್ವನು ಬರಲ್ಲ. ಹಬ್ಬ, ಒಬ್ರಲ್ಲ ಇಬ್ರಲ್ಲ ಮೂರ್ ಜನ ಇದಾರೆ. ಮೂರ್ ಜನ ಇರೋವಾಗ ದೆವ್ವ ಎಲ್ಲಿ ಬರ್ತೈತೆ? ಇವ್ರ ಮಧ್ಯೆ ಮಲ್ಕೊಂಡ್ಬಿಡ್ತೀನಿ. ಅಮ್ಮ, ಹುಡ್ಗಿರ್ ಮಧ್ಯೆ ಮಲ್ಕೊಂಡ್ರೆ ದೆವ್ವ ಬರುತ್ತಾ? ಯಾಕೆಂದ್ರೆ ಹುಡ್ಗಿರೆ ದೇವತೆಗಳಿದ್ದಂಗೆ. ಎರಡೇ ತಳಿಗಳೈತೆ, ಇನ್ನೊಂದ್ ತಳಿ ಎಲ್ಲೋಯ್ತು? ಓ, ಆ ತಳಿ ಅಲ್ಲೋಗ್ಬಿಟ್ಟೈತೆ. ನನಗೆ ಅಂತ ಜಾಗ ಬಿಟ್ಬಿಟ್ಟು ಹೋಗವಳೆ, ಮಜಾ ಮಾಡ್ಬಿಡೋದೆ. ಅಬ್ಬಾ, ಹುಡ್ಗಿರ್ ಮಧ್ಯೆ ಮಲ್ಕೊಂಡ್ರೆ ಇಷ್ಟೊಂದು ಬೆಚ್ಚಗಿರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ ನನ್ಗೆ. ಆ ತಳಿನೂ ಪಕ್ಕದಲ್ಲಿ ಮಲ್ಕೊಂಡಿದೆ, ಇನ್ನೂ ಬೆಚ್ಚಗಿರೋದು. ಸತ್ತೋಗಿರೋ ನವೀನ್ ನೆನೆಸ್ಕೊಂಡ ಐ ಲವ್ ಯು ಅಂತ ಅವಳೆ ನನ್ ಮೇಲೆ ಕೈ ಹಾಕೊಂಡು. ಇರ್ಲಿ, ನವೀನ್ ಹೆಸರಲ್ಲಿ ಲಡ್ಡು ಬಾಯಿಗ್ ಬಿತ್ತ ಮಗ. ವಿಜಯ್, ಐ ಕಿಸ್ ಯು. ಇವಳು ಲವ್ ಯು ಅಂತ ಅವಳೆ, ಇವಳು ಕಿಸ್ ಯು ಅಂತ ಅವಳೆ. ಕಿಸ್ ಯು ಹೆಸರಲ್ಲಿ ಇನ್ನೊಂದ್ ಲಡ್ಡು ಬಾಯಿಗ್ ಬಿತ್ತ ಮಗ. ಇವತ್ತಿವಳು ಕಿಸ್ ಕೊಟ್ಟೆ ಬಿಡದ. ಹಿಡ್ಕೊಂಡಿದ್ದ ಬಂದ್ಬಿಡು ಸ್ವಲ್ಪ.
ಬೀದಿ ನಾಯಿ ನಾಚೆ ತಳ್ದಂಗ್ ತಳ್ಳೋರೆ. ಕಾಲೇಜ್ ಹುಡುಗಿರ ಇವ್ರು? ಅಲ್ಲ, ಸುಡ್ಗಾಡಲ್ಲಿ ಇರ್ಬೇಕಾಗಿತ್ತು. ಇವಾಗೆಲ್ಲಪ್ಪ ಮಲ್ಕೊಳ್ಳಿ ನಾನು. ಇಲ್ಲಿ ಮಲ್ಕೊಂಡ್ರೆ ಅಡಿಗೆ ಅವಳು ಕಾಟ. ಯಾಕ್ರಿ, ಏನಾಯ್ತು ಸರ್? ರೂಮ್ ಅಲ್ಲಿ ಒಬ್ನೇ ಮಲ್ಕೊಳಕ್ ಭಯ ಆಗ್ತಾ ಇದೆ. ಇಷ್ಟಿನ ನವೀನ ಇರ್ತಾ ಇದ್ದ, ಇವತ್ ಅವನು ಇಲ್ಲ. ಒಬ್ನೇ ಹೆಂಗ್ ಮಲ್ಕೊಳ್ಳಿ ಸರ್? ನಾನು ನನ್ ರೂಮ್ ಮಲ್ಕೊಳ್ಳಿ. ಏನ್ ಸರ್, ನನ್ ರೂಮಲ್ಲಿ ಬಂದ್ ಮಲ್ಕೊಳ್ಳಿ ಅಂತ ನೀವು ಡಬಲ್ ಮೀನಿಂಗ್ ಮಾತಾಡ್ತಾ ಇದ್ದೀರಾ? ಇದು ಡಬಲ್ ಮೀನಿಂಗ್ ಅಲ್ಲ, ಸಿಂಗಲ್ ಮೀನಿಂಗ್. ನಿಮ್ಗೆ ಭಯ ಆಗುತ್ತೆ ಅಂದ್ರಲ್ಲ ಒಬ್ಬರೇ ಇರೋದಕ್ಕೆ, ಅದಕ್ಕೆ ನನ್ ರೂಮಿಗೆ ಬನ್ನಿ, ಸೆಕ್ಯೂರಿಟಿ ಇರುತ್ತೆ ಅಂದೆ. ಹೌದಾ? ಸರಿ ಬನ್ನಿ ಸರ್. ಬನ್ನಿ ಸರ್, ಒಂದ್ ಮಾತು ಕೇಳ್ತೀನಿ. ನೀವು ನಿದ್ದಲ್ಲಿ ಜಾಸ್ತಿ ಒದ್ದಾಡ್ತೀರಾ? ಇಲ್ವಲ್ಲ. ಯಾಕೆಂದ್ರೆ ನಾನ್ ಜಾಸ್ತಿ ಒದ್ದಾಡ್ತೀನಿ ಸರ್ ಅದಕ್ಕೆ. ಸರ್ ಏನ್ರಿ ಒದ್ದಾಡೋದು ಅಂದ್ರೆ ಅದು ಡಬಲ್ ಮೀನಿಂಗ್? ಸುಮ್ನೆ ಮಾಡ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ದೇವ್ ಅಂತಂದು ಒಳಗಡೆ ಬಿಟ್ಬಿಡ್ತೀನಿ. ಅವ್ವ ಏನಿದು ಮಣ್ಣವಾಸನೆ, ಏನ್ ಬೆಳಿಗ್ಗೆನೆ ಮಳೆ ಬಿತ್ತೋ ಏನೋ, ಗಮ ಗಮ ಅಂತ ಇದೆ ಮಣ್ಣವಾಸನೆ. ಸೋಮೇಗೌಡ, ಏನಾಯ್ತು ನೋಡೋಣ, ನಡೆಯೋ. ಏನಾಯ್ತು ಗೊತ್ತಿಲ್ಲಣ್ಣ. ಊತಾಕಿರೋ ಹೆಣನ ದೆವ್ವ ತಂದು ಮಲಗಿಸ್ಬಿಟ್ಟಿದೆ ಯಜಮಾನ್ರೆ. ಇಷ್ಟಕ್ಕೂ ಏನ್ ನಡೀತಿದೆ ಇಲ್ಲಿ? ದೆವ್ವನೆ ಇಲ್ಲ ಅಂತಿದ್ದವರು ನೆನ್ನೆ ದೆವ್ವನೆ ಕೊಲೆ ಮಾಡಿದ್ದು ಅಂದ್ರಿ, ಈಗ ಸಮಾಧಿಯಿಂದ ಹೆಣ ತಂದ ಹಾಕಿದೆ ಅಂತ ಎದುರು ನಿಂತು ನೋಡ್ದೋರ್ ತರ ಹೇಳ್ತಾ ಇದ್ದೀರಲ್ಲ. ಏಯ್, ಈ ತರ ಸಮಾಧಿ ಹೆಣ ತಂದಾಕೋದು ಮನುಷ್ಯ ಮಾಡೋ ಕೆಲಸ ಅಲ್ಲ, ಇದು ದೆವ್ವನೆ ಮಾಡೋದು. ಅದೆಂಗಾದ್ರು ಮಾಡ್ಕೊಳ್ಳಿ, ಆ ದೆವ್ವಕ್ಕೆ ನಾನೇನ ಮೊದ್ಲು ಕಾಣಿಸೋದು? ಅದನ್ನ ತಂದು ನನ್ನ ಪಕ್ಕದಲ್ಲಿ ಏರಿಕೆ ಮಲಗಿಸ್ಬೇಕು? ನನ್ಗೆ ಎಷ್ಟೊಂದು ಭಯ ಆಗ್ತೈತ್ ಗೊತ್ತಾ? ನವೀನ್ ಕೊಲೆ ಮಾಡ್ದಂಗೆ ನನ್ನೂ ಕುತ್ತಿಗೆ ಇಸ್ಕಿ ಕೊಲೆ ಮಾಡ್ಬಿಟ್ರೆ ನನ್ನೇ ನಂಬ್ಕೊಂಡಿರೋ ನಮ್ಮ ಅಪ್ಪ ಅಮ್ಮನ ಗತಿ ಏನೋ. ಅದಕ್ಕೆ ಎಲ್ರೂ ಇವತ್ತೇ ಹೊರಟು ಹೋಗಿ, ಯಾರು ಇಲ್ಲಿರ್ಬೇಡಿ. ಏ ಹೊನ್ನ ಬಾರೋ ಇಲ್ಲಿ. ಬುದ್ಧಿ, ಆ ಹೆಣ ತಗೊಂಡೋಗಿ ಹೂ ತಾಕ್ಬಿಡು. ಸರಿ ಬುದ್ಧಿ. ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ. ನಮಸ್ಕಾರ. ಗೌಡ್ರು ಅಂದ್ರೆ ನಾನೇ. ನೀವು? ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ಈಶಾ ಅಂತ. ಎಲ್ಲಿಗೆ ಬಂದ ವಿಷಯ? ಈ ಮನೆ ಒಳಗಡೆ ಒಂದು ಕೊಲೆ ಆಗಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಕೊಲೆನಾ? ಹ್ಮ್, ಹೌದು ಸರ್, ಈ ಮನೇಲಿ ಕೊಲೆ ಆಗಿದೆ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದು ನಾನೇ. ಈ ದೇವ್ರ ಪರ್ಮಿಷನ್ ಇಲ್ದೇನೆ ಈ ಮನೇಲಾಗ್ಲಿ ಈ ಊರಲ್ಲಾಗ್ಲಿ ಒಂದೇ ಒಂದು ಹುಲ್ಕಡ್ಡು ಅಲ್ಲಾಡೋದಿಲ್ಲ. ಅಂತದ್ರಲ್ಲಿ ನೀನು ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಟ್ಟೆ? ಆ ದೆವ್ವ ನವೀನನ್ ಕೊಲೆ ಮಾಡ್ಬೇಕಾದ್ರೆ ಈ ದೇವ್ರ ಪರ್ಮಿಷನ್ ತಗೊಂಡಿತ್ತ? ಎಸ್, ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಒಬ್ಬ ವ್ಯಕ್ತಿ ಅನುಮಾನ ಬರೋ ಹಾಗೆ ಸತ್ ಬಿದ್ದಿದ್ದಾನೆ ಅಂದ್ರೆ ಪೊಲೀಸ್ನವ್ರಿಗೆ ಹೇಳದೆ ದೆವ್ವದ ಮೇಲೆ ಅಪವಾದ ಹಾಕಿ ಆ ಕೇಸನ್ನ ಮುಚ್ಚ ಹಾಕೋಕೆ ಪ್ರಯತ್ನ ಪಟ್ಟಿದಿರಲ್ಲ, ಆ ಕೊಲೆನ ನೀವೇ ಯಾಕೆ ಮಾಡಿರಬಾರ್ದು? ಇನ್ಸ್ಪೆಕ್ಟರ್, ಅವರು ನನ್ನ ತಂದೆ, ಈ ಮನೆ ಮನೆತನದ ದೇವರವರು. ಓ, ಹಾಗಾದ್ರೆ ಕೊಲೆ ಮಾಡಬಾರ್ದ? ಇಷ್ಟಕ್ಕೆ ಮುಗ್ದಿಲ್ಲ ಸರ್, ನಿನ್ನೆ ಸಮಾಧಿ ಮಾಡಿದ ಹೆಣ ಇವತ್ತು ಮನೆ ಒಳಗಡೆ ಬಂದು ಮಲಗಿತ್ತು. ಐ ಸಿ. ಹೌದು ಸರ್, ಬೆಳಿಗ್ಗೆ ಕಣ್ಬಿಡೋದ್ಗೆ ಆ ಹೆಣ ಬಂದು ನನ್ನನ್ನೇ ನೋಡ್ಕೊಂಡು ನನ್ನ ಪಕ್ಕದಲ್ಲೇ ಮಲ್ಕೊಂಡಿತ್ತು. ಹಾಗಾದ್ರೆ ಹೆಣನ ಸಮಾಧಿ ಮಾಡಿರೋದೆಲ್ಲಿ? ಗೌಡ್ರು ಬಂದ್ರ? ಗೌಡ್ರಿ ಕಡೆ ಬರಲ್ಲ ಬಿಡಿ, ನಾನೇ ಅಲ್ಲಿ ಹೋಗ್ತೀನಿ. ಗೌಡ್ರೆ, ದೆವ್ವನೇ ಕೊಂದಿದ್ದು ಅಂತ ನೀವು ಹೇಳಿದ್ರಲ್ಲ, ಆ ದೆವ್ವ ಇದಕ್ಕಿಂತ ಮುಂಚೆ ಯಾರನ್ನಾದ್ರೂ ಕೊಂದಿತ್ತ? ಅದನ್ನ ನಾನು ಹೇಳ್ತೀನಿ ಸರ್. ನಾವ್ ಈ ಊರಿಗೆ ಬರೋವಾಗ ರಸ್ತೆ ಮಧ್ಯೆ ಒಂದು ಹೆಣ ಬಿದ್ದಿತ್ತು ಸರ್, ಅದನ್ನು ದೆವ್ವನೇ ಒಡೆದಾಕಿರೋದು ಅಂತ ಊರಿನ ಜನ ಎಲ್ಲ ಮಾತಾಡ್ಕೊಂತ ಇದ್ರು. ಅಂದ್ರೆ ಚೆನ್ನಾಗಿ ಸರ್ವಿಸ್ ಆಗಿರೋ ದೆವ್ವನೇ. ನೀವ್ ಯಾವಾಗ್ಲಾದ್ರೂ ನೋಡಿದ್ರ ಗೌಡ್ರೆ? ನಾನ್ ನೋಡಿದೀನಲ್ಲ ಸರ್, ಅಡುಗೆ ಮನೆಯಲ್ಲಿ ಹೆಣ್ಣು ದೆವ್ವ, ರಾತ್ರಿ ಹೊತ್ತಿನಲ್ಲಿ ಕಿಟಕಿನಲ್ಲಿ ಒಂದು ಗಂಡು ದೆವ್ವ ಓಡಾಡ್ತಾ ಇರ್ತೈತೆ, ಆ ನೆರಳು ನಾನು ನೋಡಿದ್ದೀನಿ. ಅಂದ್ರೆ ಎರಡೆರಡು ದೆವ್ವನ?
ಕೊಲೆ ಮಾಡಿದ್ದೆವ ಯಾವುದು? ನಂಗೇನ್ ಗೊತ್ತು? ನೋಡ್ದೆ ಅಂತ ಹೇಳ್ದೆ. ನಾನ್ ದೆವ್ವ ನೋಡಿದೀನಿ ಅಂದೆ, ದೆವ್ವ ಕೊಲೆ ಮಾಡಿದ್ದೀನಿ ನೋಡಿದೀನಿ ಅಂತ ಹೇಳ್ದೆ ನಾನು. ಏನ್ ಸರ್ ನೀವು ಅಲ್ಲೋಗಿಲ್ಲೋಗಿ ನನ್ ಬುಡ್ದಲ್ಲೇ ಗಂಟೆ ಹೊಡಿಯಕ್ ಬರ್ತಾ ಇದ್ದೀರಾ? ಗಂಟೆ ನಾನ್ ಹೊಡಿತಾ ಇಲ್ಲ, ಕೂತಿರೋ ಹೆಣನ ಆಚೆ ತೆಗೆದು ಪೋಸ್ಟ್ ಮಾರ್ಟಮ್ ಕಳ್ಸಿದ್ರೆ ಲ್ಯಾಬ್ ಇಂದ ಬರೋ ರಿಪೋರ್ಟ್ ಹೊಡಿಯುತ್ತೆ ಗಂಟೆ. ಬೇಡ, ಯಾವುದೇ ಕಾರಣಕ್ಕೂ ಹೂತಿರೋ ಹೆಣನ ಆಚೆ ತೆಗೆಸ್ಬೇಡಿ, ಯಾರಿಗೂ ಒಳ್ಳೇದಾಗಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅಪ್ಪಾಜಿ ದಯವಿಟ್ಟು ಕೈ ಇಳಿಸಿ, ಯಾವನ ಯಾವನಿಗೂ ಕೈ ಮುಗಿತೀರಲ್ಲ. ಹಲೋ, ಯಾವನ ಯಾವನು ಅಲ್ಲ, ಪೊಲೀಸ್ ಆಫೀಸರ್. ಅದು ನಿಮ್ ಡಿಪಾರ್ಟ್ಮೆಂಟಿಗೆ ಮಾತ್ರ, ನಮಗಲ್ಲ. ಏನ್ ಅನ್ಕೊಂಡಿದ್ರೆ ನಮ್ಮ ಅಪ್ಪಾಜಿನ ಸುತ್ತಲೂ 100 ಜನ ಅವ್ರ ಹೆಸರು ಕೇಳಿದ್ರೆ ಸಾಕು, ತಲೆ ಬಗ್ಸಿ ಕೈ ಮುಗಿತಾರೆ. ಅಂತದ್ರಲ್ಲಿ ನಿನಗೆ ಛೇ, ನಿನಗ್ ಕೈ ಮುಗಿಯೋದ? ನೋಡಿ, ಕೊಲೆ ನಡೆದಿರೋದು ನಮ್ಮೂರಲ್ಲಿ, ಅದು ನಮ್ಮ ಮನೇಲೇನೆ. ಇಲ್ಲಿ ಏನೇ ನಡೆದ್ರು ಅದನ್ನ ನಾವ್ ನೋಡ್ಕೊಂತೀವಿ. ನೀವ್ ಇಲ್ಲಿಂದ ಹೋಗ್ತಾ ಇರಿ. ದೇವದ ಹೆಸರಲ್ಲಿ ಕೊಲೆ ಮಾಡಿದ್ದು ಅಲ್ದೆ ಇನ್ವೆಸ್ಟಿಗೇಷನ್ ಬೇರೆ ಮಾಡಬೇಡ ಅಂತ ಹೇಳ್ತೀಯ ನೀನು? ಮಗನೇ, ಲಾಕ್ಅಪ್ ಕೆತ್ಕೊಂಡೋಗಿ ಕೈ ಕಾಲು ಮುರಿದ ಗೊತ್ತಾಗತ್ತ ನಿನಗೆ. ಬರೋ ಜೈ ಇನ್ಸ್ಪೆಕ್ಟ್ರೆ, ದಯವಿಟ್ಟು ಇವನ್ನ ಬಿಟ್ಬಿಡಿ. ಅಪ್ಪಾಜಿ ದಯವಿಟ್ಟು ಸುಮ್ನಿರೋ, ಬರೋ ನೀನು. ನಮ್ಮ ವಂಶದವರು ಯಾವತ್ತೂ ಆ ದೇವರೊಬ್ಬರಿಗೆ ಕೈ ಮುಗಿಯಬೇಕು. ಇನ್ಯಾರೇ ಬಂದರೂ ಅವ್ರ ಮುಂದೆ ನಾವು ದೇವರಾಗಿರ್ಬೇಕು. ಯಾರಿಗೂ ಒಳ್ಳೇದಾಗಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅಪ್ಪಾಜಿ ದಯವಿಟ್ಟು ಕೈ ಇಳಿಸಿ. ಏನ್ ಅನ್ಯಾಯ ಮಾಡಿದ್ರೆ ದೇವ್ರ ನಿಂಗೆ? ಅವತ್ತೇನೇನ ತಂದೆ ತಾಯಿ ಇಲ್ಲದ ನನ್ನ ನಿಮ್ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ರಿ, ಓದ್ಸಿ ಬೆಳ್ಸಿದ್ರಿ. ನಾನಿವತ್ತಿಷ್ಟು ಚೆನ್ನಾಗಿದ್ದೀನಿ ಅಂತಂದ್ರೆ ಅದಕ್ ನೀವೇ ಕಾರಣ ಮಾವ. ಈ ಪ್ರಪಂಚದಲ್ಲಿ ನಿಮಗಿಂತ ದೊಡ್ಡ ದೇವ್ರು ಬೇರೆ ಯಾರು ಇಲ್ಲ. ನಿನ್ನ ಬದುಕೊಟ್ಟೋರಿಗೆ ನೀವು ಕೊಡೋ ಬಹುಮಾನ ಇದೇನೇನೆ? ಆಶೀರ್ವಾದ ಮಾಡೋ ಕೈಗಳನ್ನ ಅಂಗ್ಲಾತ ಮಾಡ್ಬಿಟ್ಟೆ ಮನಿ ಹಾಳಿ. ಈಗ ಸಮಾಧಾನ ಆಯ್ತಾ ನಿನಗೆ? ಮೊಸಳೆ ಕಣ್ಣೀರ್ ಹಾಕ್ಬೇಡ, ಇನ್ನೊಂದು ಕ್ಷಣನು ಈ ಮನೇಲಿ ಇರ್ಬೇಡ. ನಾವು ಸತ್ರು ಈ ಮನೆಗಳ ತಿರುಗಿ ನೋಡ್ಬೇಡ, ಹೋಗ್ತಾ ಇರು. ಎಕ್ಸ್ಕ್ಯೂಸ್ ಮೀ ಶರತ್ ಸಾಗರ್, ಈ ಮನೆಯಿಂದ ಯಾರು ಆಚೆ ಹೋಗಾಗಿಲ್ಲ. ಶರತ್, ನೋಡು ಅವ್ರು ಹೇಳ್ದಾಗೆ ಆಗ್ಲಿ. ಇದ್ಯಾಕೆ ಇವನು ಗೋಡೆ ಕಚ್ಕೊಂಡೋಗಿ ನಿಂತಿದ್ದಾನೆ? ಅವನ್ ಹೆದರ್ಕೊಂಡಾಗೆಲ್ಲ ಅವನ್ ಇದೇ ಗೋಳು. ಸಾರ್ ಸಾರ್, ಏನ್ ಸಾರ್ ಇದು? ನಿನ್ನೆ ರಾತ್ರಿನೇ ಆ ಹೆಣದ ಕಾಟ ದೇವದ ಕಾಟ ಸಮಾಧಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ನನ್ನ ಪಕ್ಕದಲ್ಲಿ ಮಲ್ಕೊಂಡು ನನ್ನ ಎದೆ ಮೇಲೆ ಕೈ ಹಾಕೊಂಡಿತ್ತಲ್ಲ ಸಾರ್. ಏನ್ರಿ ಹೆಣ ಹೊತ್ಕೊಂಡ್ ಬಂದಿದ್ ಯಾರು ಅಂತ ಗೊತ್ತಾಯ್ತಾ ಇನ್ಸ್ಪೆಕ್ಟ್ರೆ? ನಾನ್ ಸಮಾಧಿ ಹತ್ರ ಹೋಗ್ತಿದ್ದ ಹಾಗೆ ಪ್ರಜ್ಞೆ ತಪ್ಪಿದ್ದೋಗ್ಬಿಟ್ಟೆ. ಮಾಡೋ ಕೆಲಸ ಬಿಟ್ಬಿಟ್ಟು ದೇವ್ ಸವಾಸಕ್ಕೆ ಹೋದ್ರೆ ಇನ್ನೇನಾಗುತ್ತೆ? ಎಸ್, ನೀವ್ ಹೇಳಿದ್ದು ಕರೆಕ್ಟ್. ಏಯ್ ಗಂಟೆ ಹೊಡೆಯೋಣ, ನಾನು ಕಾಲೇಜಲ್ಲಿ ಸ್ಟೂಡೆಂಟ್ ಮಿಸ್ಟರ್ ತಾತಾರಾವ್. ಹಲೋ 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 ಹಲೋ, ಸಿಗ್ನಲ್ಲೇ ಇಲ್ವೇ? ಹಲೋ ಹಲೋ ಹಲೋ, ಹಿಂಗ್ ಮಾಡಿದ್ರೆ ಸಿಗ್ನಲ್ ಸಿಗಲ್ಲ ತಾತ. ಏನಂದೆ, ಮತ್ತಿನ್ನೇನ್ ಮಾಡ್ಬೇಕು? ಮೊಬೈಲ್ನ ಸಮುದ್ರಕ್ಕೆ ಬಿಸಾಕು. ಸಮುದ್ರಕ್ಕೆ ಹಾಕ್ಬೇಕಾ? ಏಯ್, ಸಮುದ್ರಕ್ಕೆ ಹಾಕಿದ್ರೆ ಮೊಬೈಲೇ ಸಿಗಲ್ಲ, ಸಿಗ್ನಲ್ ಎಲ್ಲ ಸಿಗುತ್ತೆ. ಯಾರು ಹೇಳಿದ್ದು?
ಶರತ್ ಸರ್ ಅಲ್ಕೋತವ್ರೆ. ಸರ್ 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 ಸರ್, ನನ್ನ ಮೊಬೈಲ್ನಲ್ಲಿ ಸಿಗ್ನಲ್ಲೇ ಸಿಗ್ತಾ ಇಲ್ಲ ಸರ್, ಅರ್ಜೆಂಟಾಗಿ ಒಂದು ಕಾಲ್ ಮಾಡಬೇಕು. ನಿಮ್ಮ ಮೊಬೈಲ್ ಕೊಡಿ ಸರ್. ತಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್. ಯಾಕ್ರಿ, ಏನಾಯ್ತು? ಅರ್ಧ ಬರ್ಬೇಡ. ಅಣ್ಣಾ. ಏನಮ್ಮ? ಕಾಫಿ. ಐಶು, ಒಳಗಡೆ ಗೌಡ್ರು ಇದಾರೆ ನಮ್ಮ? ಇಲ್ಲ ಇಲ್ಲ ಅಣ್ಣ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಕತ್ಲಾದ್ರೆ ಮಾಯ ಆಗ್ಬಿಡ್ತಾರೆ. ನನ್ನೇ ಕುಳ್ಳ ಅಂತೀಯ? ನೀನೇನ್ 76 ಅಡಿ ಉದ್ದ ಇದೆಯಾ? ನೀನೇ 4 ಅಡಿ? ನೀನ ಹೋಗಿ ಕುಳಿ ಸರ್. ಓ, ಅಲ್ಲಿದ್ದೀರಾ ಸರ್? ಸರ್ ಸರ್ ಸರ್. ಏನಾಯ್ತ್ರಿ ಸರ್? ನೆನ್ನೆ ರಾತ್ರಿ ಹೆಣನೂ ಬರ್ಲಿಲ್ಲ, ದೆವ್ವನೂ ಬರ್ಲಿಲ್ಲ ಸರ್. ಆರಾಮಾಗಿ ನಿದ್ದೆ ಮಾಡ್ಬಿಟ್ಟೆ ಸರ್. ಮೇಲೆ ಈ ಮನೆ ಒಳಗಡೆ ದೆವ್ವ ಹೆಣ ಯಾವುದು ಬರಲ್ಲ. ಹೌದಾ? ಏನಾಯ್ತು ಸರ್? ನಿಮ್ಮನ್ನ ಕಾಡ್ತಾ ಇದ್ದ ದೆವ್ವ ಸಿಕ್ಕಾಕೊಂತು. ಹೌದಾ? ಎಲ್ಲಿ? ನೀವು ಈ ಊರು ಬರೋವಾಗ ರಸ್ತೆ ಮಧ್ಯ ಒಂದು ದೆವ್ವ ಸಾಯಿಸಿದ ಹೆಣನ ನೀವು ನೋಡಿದೆ ಅಂತ ಹೇಳಿದ್ರಲ್ಲ, ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇದೇ ಶರತ್. ಈ ಮನೆಯಲ್ಲಿ ದೆವ್ವ ಇಲ್ಲ, ದೆವ್ವದ ಹಾಗೆ ಒಬ್ಬ ಮನುಷ್ಯ ಓಡಾಡ್ತಿದ್ದಾನೆ ಅಂತ ಗೊತ್ತಾಗಿದ್ದೆ ಕೊಲೆಯಾದ ನವೀನನಿಂದ. ನವೀನನಿಗೆ ಪ್ರತಿದಿನ ರಾತ್ರಿ ಡೈರಿ ಬರೆಯೋ ಹವ್ಯಾಸ ಇತ್ತು. ಅವತ್ತೆಲ್ಲ ಏನೇನಾಯ್ತು ಅನ್ನೋದನ್ನ ಕವಿತಾ ಮಾವನ ಮನೆಗೆ ಬಂದ್ವಿ. ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ಈ ಮನೆ, ಗೌಡ್ರ ಪ್ರೀತಿ, ಸರತ್ ಸ್ನೇಹ, ಜೊತೆಗೆ ತಾತನ ಕಾಮಿಡಿ ಎಲ್ಲ ನೋಡಿ ಇಲ್ಲೇ ಇದ್ಬಿಡೋಣ ಅನ್ನಿಸ್ತಿತ್ತು. ಆದರೆ ಮಧ್ಯರಾತ್ರಿ ತಾತ ಇದ್ದಕ್ಕಿದ್ದಂಗೆ ಕಿರ್ಚ್ಕೊಂಡು ಕಿಟಕಿನಲ್ಲಿ ಯಾವುದೋ ದೆವ್ವ ಹೋಗ್ತಾ ಇದೆ ಅಂದ. ನಾನು ಹೋಗಿ ನೋಡಿದೆ, ಅಲ್ಲಿ ಯಾವ ದೆವ್ವನೂ ಕಾಣಿಸ್ಲಿಲ್ಲ. ಆದರೆ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದೇನೆ ಅನ್ನಿಸ್ತು. ಅದನ್ನ ನೋಡಿನೇ ತಾತ ದೆವ್ವ ಅಂತ ಭಯ ಬಿದ್ದಿದ್ದ. ಆ ಟೈಮಲ್ಲಿ ನಾನೇನು ಹೇಳಿದ್ರು ತಾತ ಭಯ ಬೀಳ್ತೇನೆ ಅಂತ ಕಾಮಿಡಿ ಮಾಡಿ ಹೋಗಿ ಮಲ್ಕಂಡೆ. ಇವತ್ತು
ನಾವಿಲ್ಲಿಗೆ ಬಂದು ಎರಡನೇ ದಿನ ಕವಿತಾ ಅವ್ರ ಮಾವನ ಮಗನ್ನ ಮದುವೆ ಆಗಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಲು, ಜೊತೆಗೆ ನನ್ನನ್ನೇ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಲು. ಇದರಿಂದ ಶರತ್ ಹೃದಯ ಹೊಡೆದೋಯ್ತು. ಮನೆಯೆಲ್ಲ ಅಲ್ಲೋಲ ಕಲ್ಲೋಲ ಆಗೋಯ್ತು. ರಾತ್ರಿ ಆಗ್ತಿದ್ದಂಗೆ ಎಲ್ಲ ಮರ್ತವ್ರಂಗೆ ಸುಮ್ಮನೆ ಮಲಗ್ಬಿಟ್ವಿ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವಳು ದೇವ ಅಂತ ಯಾವುದು ನೆರಳನ್ನು ತೋರಿಸಿದ್ವಿ. ನಾನು ಅಲ್ಲೋಗಿ ನೋಡಿದೆ, ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಅಷ್ಟರಲ್ಲಿ ಕೆಳಗೆ ಕೆಳಗೆ ಯಾರು ಕಿಚ್ಚಿಕೊಂಡ್ರು. ಯಾಕೋ ನನಗೆ ಇದೆಲ್ಲ ವಿಚಿತ್ರ ಅನ್ನಿಸ್ತು. ಇದನ್ನೆಲ್ಲ ಯಾರೋ ಒಬ್ಬ ವ್ಯಕ್ತಿನೇ ಮಾಡ್ತಾ ಇದ್ದೀನಿ ಅಂತ ನನಗೆ ಡೌಟ್ ಬಂತು. ಆದರೆ ಯಾಕೆ ಮಾಡ್ತಿದ್ದಾರೆ, ಯಾರು ಮಾಡ್ತಿದ್ದಾರೆ ಒಂದು ಗೊತ್ತಾಗಲಿಲ್ಲ. ನೀವಿಲ್ಲಿಗೆ ಬಂದ ಮೂರನೇ ದಿನದ ರಾತ್ರಿ ಏನಾಯ್ತಂದ್ರೆ, ಶರತ್ನ ಮದ್ವೆ ಆಗಕ್ ಇಷ್ಟ ಇಲ್ಲ ಮಾವ. ನೀನಾ? ನನ್ ನವೀನ್ನ ಪ್ರೀತಿಸ್ತಾ ಇದ್ದೀನಿ. ಒಂದಿನ ಮುಂಚೆ ಇನ್ನು ಎಷ್ಟೊತ್ತು ಕಾಯ್ಕೊಂಡು ನಿಂತ್ಕೊಂಡಿರೋದು? ನನ್ ಕೈಲಿ ಆಗಕ್ಕಿಲ್ಲ, ನಾವ್ ಹೋಯ್ತೀನಿ. ನಿಂತ್ಕೊಳ. ಮಾಡಿರೋದ ಹಲ್ಕಟ್ ಕೆಲ್ಸಕ್ಕೆ ದಿಮಾಗ್ ಬೇರೆ ತೋರಿಸ್ತಾನೆ. ಗೌಡ್ರು ಬರ್ತಾರಂತೆ, ಅಲ್ಲಿವರೆಗೂ ಯಾರನ್ನು ಹೋಗಕ್ ಬಿಡಕ್ಕಿಲ್ಲ. ಎಷ್ಟೋ ಧೈರ್ಯ ನಿನಗೆ, ಆ ಹೆಣ್ಮಗು ಸೀರೆ ಹೇಳಿದ್ಯಾ? ನಿನಗೆ ಯಾರು ಅಕ್ಕ ತಂಗಿ ಇಲ್ವೇನೋ? ಓ, ನಾನೇನು ಕಂಡರ್ ಸೀರೆನ ಹೇಳ್ದೆ, ನಮ್ಮ ಅಕ್ಕನ ಮಗಳು ತಾನೆ ಅವಳು. ಏನೋ ಆ ಸೊಲ್ಗೆನಲ್ಲಿ ಸುಮ್ಮನೆ ಹೆಂಗೆ ಹೇಳದ್ನಪ್ಪ, ಇಷ್ಟೊಂದು ಕರಗಿರೋಳ್ನ ಯಾವಂತಾನೆ ಮದುವೆ ಮಾಡ್ಕಂತಾನೆ? ಕೊನೆವರೆಗೂ ಹೆಂಗ್ ಸುತ್ಕ ಬಂದ್ರು ಸೋದ್ರ ಮಾವ ನಾನ್ ತಾನೆ ದಿಕ್ಕು. ಕಪ್ಪಗಿದ್ರೆ ಹೆಣ್ಣಲ್ವೇನೋ ಅವಳು? ಇಷ್ಟ ಇಲ್ಲ ಅಂದ್ರೆ ಅಕ್ಕನ ಮಗಳಾಗ್ಲಿ ಮಾವನ ಮಗಳಾಗ್ಲಿ ಅಷ್ಟೇ ಯಾಕೆ? ಕಟ್ಕೊಂಡು ಹೆಂಡತಿ ಆದ್ರೂ ತಾಯಿ ಸಮಾನ ಅಲ್ವೇನೋ? ತಾಯಿ ಸಮಾನ ಅಲ್ವೇನೋ? ಅದೇನಿದ್ರು ನಿಮ್ಮನ್ನ ಇಟ್ಕೊಳ್ಳಿ, ನಾನಿರೋದು ಹಿಂಗೆಯಾ.
ನಾಲ್ಗೆ ಕತ್ತರಿಸ್ಬಿಡ್ತೀನಿ ಬಟ್ಟೆ ಮಗನೇ. ನನಗೆ ಎದುರುತ್ರ ಕೊಡ್ತೀಯ? ಬಿಡ್ರೆ ನಿಮ್ನ ನಿಮಗೆ ನಮ್ನೆ ನಮ್ಗೆ ನಾವೇನಿದ್ರು ನಮ್ನೆ ಇದಂಗೆ ನಡ್ಕೊಳ್ಳೋದು ಅದೇನ್ ಮಾಡ್ಕೋತೀರ ಮಾಡ್ಕೊಳ್ಳಿ. ಬೇಡ ಬಿಡ, ನಿಮ್ಗೆ ಎಲ್ಲ ಇರೋದು ದೇವ್ರು ಕೊಟ್ಟದ್ದು, ನಮ್ಗೂ ಮಸ್ತಾಗೈತೆ. ಓಹೋಹೋ ಬಂದ್ಬಿಟ್ರು ನ್ಯಾಯ ಹೇಳಕ್ಕೆ. ಏನ್ ನ್ಯಾಯ ಹೇಳಕ್ಕೆ? ಇವ್ರೊಬ್ರನ್ನ ಉಟ್ಕೊಂಡಿರೋದು ಭೂಮಿ ಮೇಗೆ ನ್ಯಾಯ ಇವ್ರೊಬ್ರಿಗೆ ಗೊತ್ತಿರೋದು, ನಮ್ಗೇನ್ ಗೊತ್ತಿಲ್ವೇ? ಊರಿಗೆ ದೊಡ್ಡ ಮನಸ್ಸಾದ್ರೆ ಊರವ್ರ ಹತ್ರ ತೋರ್ಸ್ಕೊಳ್ಳಿ, ನಂತ ತೋರ್ಸಕ್ ಬರ್ಬೇಡಿ ನೀವು. ನಾನು ಊರ್ನವ್ರ ತರ ಒಳ್ಳೆ ಮನ್ಸಲ್ಲ. ಹೋ ಗೌಡ್ರಾಗ್ಬಿಟ್ರೆ ನೀವು ನಮ್ ತರ ಮನುಸ್ರಯ್ಯ, ದೇವ್ರ ತರ ಮೆರೆದಾಡ್ಬೇಡಿ. ದೊಡ್ಡವ್ರಾದ್ರೆ ನಿಮ್ಮ ಅಳ್ತೆಗಿರ್ಲಿ, ನಮ್ಗಂಟ ಬರ್ಕೂಡ್ದು. ಬಂದ್ರೆ ಅದೇ ಗಾಚಾರ ನಿಮ್ಗೆ. ಅಷ್ಟೇ ಅಲ್ಲ, ಊರೊಳಗಡೆ ಗೌಡ್ರ ವಿರುದ್ಧ ಯಾರೇ ತಿರುಗಿ ಬಿದ್ರು ಶರತ್ ಮಾತ್ರ ಸುಮ್ಮನೆ ಇರ್ತಾರಲಿಲ್ಲ. ಅದಕ್ಕೆಲ್ಲ ಕಾರಣ ಶರತ್ತು ತಂದೆ ಮೇಲಿಟ್ಟಿರೋ ಪ್ರೀತಿ. ಮಾವ, ಶರತ್ಗೆ ಈ ತರ ಕಾಯಿಲೆ ಇದೆ ಅಂತ ಗೊತ್ತಿದ್ರು ಯಾಕೆ ಮಾವ ಸುಮ್ಮನೆ ಇದ್ರಿ? ಅವ್ರು ಗೊತ್ತಿದ್ರೆ ತಾನೇ ಇದನ್ನೆಲ್ಲ ತಡೆಯೋದು. ಇದೆಲ್ಲ ಗೊತ್ತಿದ್ದು ಒಬ್ಬನಿಗೆ, ಆ ಹೊನ್ನಯ್ಯನಿಗೆ. ಯಾಕೆ ಹೊನ್ನಯ್ಯ ಸುಮ್ಮನೆ ಇದೆಯಾ? ಏನೇನಾಯ್ತು ಅನ್ನೋದನ್ನ ಹೇಳೋ. ನಮ್ ಶರತ್ತಪ್ಪನವರು ಚಿಕ್ಕ ವಯಸ್ಸಲ್ಲಿ ಚೆನ್ನಾಗೇ ಇದ್ರು, ತುಂಬಾ ಚೆನ್ನಾಗಿ ಓದ್ಕೊಂತನೂ ಇದ್ರು, ತುಂಬಾನೇ ಬುದ್ಧಿವಂತರು ಆಗಿದ್ರು. ಒಂದಿನ ಗೌಡ್ರು ಕೆಲ್ಸದ ಮೇಲೆ ಪಕ್ಕದೂರ್ಗ ಹೋಗಿದ್ರು, ರಾತ್ರಿ ಆಗಿದ್ರಿಂದ ಬರೋಕಾಗ್ದೆ ಅಲ್ಲೇ ಉಳ್ಕೊಂಡ್ಬಿಟ್ರು ಗೌಡ್ರಿಲ್ದ ಮನೇಲಿ. ಅವತ್ತಿನ ರಾತ್ರಿ ಕಣ್ಣಾರೆ ನೋಡಿದ ನಮ್ ಶರತ್ತಪ್ಪನವ್ರಿಗೆ ಅದನ್ಯಾವುದನ್ನು ಮರೆಯಕ್ಕೆ ಆಗ್ಲೇ ಇಲ್ಲ.
ಮೊನ್ನೆ ಕವಿತಮ್ಮನವರು ಶರತಪ್ಪವ್ರನ್ನ ಮದುವೆ ಆಗಲ್ಲ ಅಂದ ರಾತ್ರಿ ರಾತ್ರಿ ಅವ್ರು ಮಾಡಿದ್ದು ಬೆಳಗ್ಗೆ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ. ಇಷ್ಟಕ್ಕೂ ಇವ್ರು ಮಾಡ್ತಿರೋ ತಪ್ಪಿಗೂ ನಮಗ್ ಕಾಡ್ತಿರೋ ದೆವ್ವಕ್ಕೂ ಏನ್ ಸಂಬಂಧ? ನಿಮಗ್ ಕಾಣಿಸ್ಕೊಳ್ತಿದ್ದು ದೆವ್ವ ಅಲ್ಲ, ಈ ಹೊನ್ನಯ್ಯ ತನ್ನ ನೆರಳು ತೋರಿಸಿ ಭಯ ಪಡಿಸ್ತಿದ್ದ. ಸಾಮಾನ್ಯವಾಗಿ ಈ ಮನೆಗೆ ನೆಂಟ್ರು ಪರಿಚಯದವರು ಯಾರು ಬರಲ್ಲ. ಅಕಸ್ಮಾತ್ ಬಂದ್ರು ಸಂಜೆ ಅಷ್ಟೊತ್ತಿಗೆ ಹೊರಟೋಗ್ತಿದ್ರು. ಹೋಗ್ಲಿಲ್ಲ ಅಂದ್ರೆ ನಾವೇ ದೆವ್ವಗಳ ತರ ಕಾಣಿಸ್ಕೊಂಡು ಹೆದರ್ಸಿ ಓಡಿಸ್ಬಿಡ್ತಿದ್ವಿ. ಅದೇ ಯಾಕೆ ಹಾಗೆ ಮಾಡ್ತಿದ್ರಿ? ಯಾಕೆ ಅಂದ್ರೆ ಶರತಪ್ಪನವ್ರಿಗಿರೋ ಕಾಯಿಲೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಶರತಪ್ಪನವರು ಯಾಕೆ ಹೀಗ್ ಮಾಡ್ತಾರೆ ಅಂತ ಇವತ್ತಿನವರೆಗೂ ನಿಮಗೂ ಗೊತ್ತಿಲ್ಲ. ಯಾಕೆಂದ್ರೆ ನೀವು ಹಂಗ್ ಬಂದ್ ಹಿಂಗ್ ಹೋಗ್ತಾ ಇದ್ರಿ, ಈ ಸಲ ಒಂದ್ ವಾರ ಇರ್ತೀರಾ ಅಂತ ಈ ಕುಳ್ಳನ್ ಮಗ ಹೇಳದ್ನಂತೆ. ಅದನ್ನ ಹೊನ್ನಯ್ಯ ಬಂದು ನನಗೆ ಹೇಳ್ದ. ಆಗ್ಲೇ ನಿರ್ಧಾರ ಮಾಡ್ದೆ, ಒಂದು ವಾರ ಆದ್ರೂ ಕತ್ ಹಿಡ್ದು ಆಚೆ ತಳ್ಳಿದ್ರು ಹೋಗಲ್ಲ ಅಂದ ಈ ಕುರಿನೇ ಮೊದಲನೇ ಬಲಿ ಹಾಕ್ಬೇಕು ಅಂತ. ಇವನು ಬಂದ ಮೊದಲನೇ ದಿವಸ ಅವತ್ ಇವನು ಅಡಿಗೆ ಮನೆಗ್ ಬರ್ತಿದ್ದ ಹಾಗೆ ನಾನು ಆವಾಗ ಯೋಚನೆ ಮಾಡ್ದೆ, ಮುಖಕ್ಕೆಲ್ಲ ಹಿಟ್ಟು ಹಚ್ಕೊಂಡೆ. ಹಲೋ, ಆದ್ರೂ ಮಗ ರಾತ್ರಿ ಹೊತ್ತು ಮಾಡ್ತಾ ಇದ್ದ ಕೆಲ್ಸ ಗೌಡ್ರಿಗೆ ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ತಡೆಯೋಕೆ ಹೊನ್ನಯ್ಯನ್ಗೆ ಹೇಳಿದ್ರು ಅವನ್ ಕೈಲಿ ಆಗ್ತಿರ್ಲಿಲ್ಲ. ಮಾವಂಗ್ಯ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ, ಇರಳುಗಣ್ಣು ರಾತ್ರಿ ಆಗ್ತಿದ್ದ ಹಾಗೆ ಅವ್ರಿಗೆ ಕಣ್ ಕಾಣ್ತಿರ್ಲಿಲ್ಲ. ಅಣ್ಣ, ಈ ಕಾಯಿಲೆನ ಡಾಕ್ಟರ್ ತೋರಿಸಿ ಗೌಡ್ರು ಸರಿ ಮಾಡಿಸ್ಬೋದಿತ್ತಲ್ವಾ? ಹತ್ತೂರ್ಗೆ ದೊಡ್ಡ ಮನೆಯರಾಗಿ ಈ ರೀತಿ ಕಾಯಿಲೆ ಇದೆ ಅಂತ ಹಾಸ್ಪಿಟ್ಲ್ಗೆ ಹೋಗಿ ಡಾಕ್ಟರ್ ಹತ್ರ ಹೇಳ್ಕೊಂಡ್ರೆ ಈ ದೊಡ್ಡ ಮನೆ ಗೌರವ ಕಮ್ಮಿ ಆಗೋಗಲ್ವಾ? ಓಹೋ, ಅಂದ್ರೆ ಇವ್ರಿಗೆ ಮನೆತನದ ಗೌರವ ಹಾಳಾಗುತ್ತೆ ಅನ್ನೋದು ತಲೆಗೆ ತುಂಬಿಕೊಂಡಿತ್ತು ಅನ್ನಿ. ಯಾಕೆ ಗೌಡ್ರೆ ಈ ರೀತಿ ಮಾಡ್ಕೊಂಡ್ಬಿಟ್ರಿ? ನಾವು ಯಾವತ್ತೂ ಇವರಷ್ಟು ಎತ್ತರಕ್ಕೆ ಬೆಳೆಯೋಕ್ಕಾಗಲ್ಲ, ಜನತೆಯಿಂದ ನೀವು ತಗೊಳ್ಳೋಷ್ಟು ಘನತೆ ಗೌರವನ ಪಡೆಯೋಕೂ ಆಗಲ್ಲ. ಆದ್ರೂ ನಿಮ್ಗೊಂದು ಮಾತು ಹೇಳ್ತೀನಿ, ಚಿಕ್ಕ ವಯಸ್ಸಲ್ಲಿ ನಿಮ್ಮ ಮಗನಿಗೆ ನೀವು ಟ್ರೀಟ್ಮೆಂಟ್ ಮಾಡಿಸಿದ್ರೆ ಇವತ್ತು ನಿಮ್ಮ ಮಗ ಕೊಲೆಗಾರ ಆಗ್ತಾ ಇರಲಿಲ್ಲ. ದಯವಿಟ್ಟು ಇನ್ಮೇಲೆ ಈ ರೀತಿ ಅನ್ಯಾಯ ಮಾಡಬೇಡಿ. ಬರ್ತೀನಿ ಗೌಡ್ರೆ. ಪಾಪ ಸರ್, ಆ ಇನ್ಸ್ಪೆಕ್ಟ್ರು ನೀವಿರೋ ಪರಿಸ್ಥಿತಿ ನೋಡಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಯಾವ ಆಕ್ಷನ್ ತಗೊಳ್ದೆ ಹಾಗೆ ಹೋಗ್ಬಿಟ್ರು. ಏನ್ ಸರ್, ಕಾಯಿಲೆ ಇರೋದನ್ನ ಡಾಕ್ಟರ್ ಹತ್ರ ಹೇಳ್ಕೊಂಡ್ರೆ ವಂಶಗೌರವ ಹಾಳಾಗೋಗುತ್ತೆ ಅನ್ಕೊಂಡಿದಿರಲ್ವಾ? ಕೊಲೆ ಮಾಡಿದ್ರೆ ವಂಶಗೌರವ ಜಾಸ್ತಿ ಆಗುತ್ತೆ ಅನ್ಕೊಂಡಿದ್ದೀರಾ? ಇಲ್ಲ ಸರ್, ಇನ್ನೂ ಹೆಚ್ಚಾಗಿ ಹಾಳಾಗೋಗುತ್ತೆ. ಸರ್, ನೀವು ತುಂಬಾನೇ ಓದ್ಕೊಂಡವ್ರು, ಹತ್ತೂರಿಗೆ ಬುದ್ಧಿ ಕಲಿಸೋ ಸ್ಥಾನದಲ್ಲಿರೋರು ಸರ್, ನೀವೇ ಹೀಗ್ ಮಾಡ್ಬಿಟ್ರೆ ಹೇಗೆ ಸರ್? ನಾನೊಂದು ಮಾತು ಹೇಳ್ತೀನಿ, ಇವತ್ತೇ ಆಸ್ಪತ್ರೆಗೆ ಹೋಗಿ ಸರ್, ಡಾಕ್ಟರ್ ಹತ್ರ ತೋರಿಸಿ ಔಷಧಿ ತಗೊಳ್ಳಿ, ಕಾಯಿಲೆ ವಾಸಿ ಮಾಡ್ಕೊಳ್ಳಿ ಸರ್, ದಯವಿಟ್ಟು. ಹೌದು ಶರತ್, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಎಪ್ಪತ್ತೂರ್ ಮಳ್ಳಿಕಣೆ ನೀನು, ಸಿಟಿ ಏರಿಯಾ, ಕಾಲೇಜು, ನಾಲ್ಕು ಜನ ಫ್ರೆಂಡ್ಸ್, ಮಾಲು, ಮಲ್ಟಿಪ್ಲೆಕ್ಸ್ ಸಿಕ್ತು ಅನ್ಬಿಟ್ಟು ಇವರನ್ನೆಲ್ಲ ಮರ್ತೆ ಹೋಗ್ಬಿಟ್ಟೆ ಅಲ್ಲೇ. ಕಾಲೇಜ್ ಡೇಸ್ ಅಲ್ಲೂ ಅಲ್ಲೇ ಉಳ್ಕೊಂತಿದ್ದೆ, ವಾರ್ಗಟ್ಲೆ ರಜಾ ಬಂದ್ರು ಅಲ್ಲೇ ಬಿದ್ದು ಸಾಯ್ತಿದ್ದೆ. ಅದು ಬಿಟ್ಟು ಒಂದೇ ಒಂದು ದಿನ ಇಲ್ಲಿ ಬಂದು ಉಳ್ಕೊಂಡಿದ್ದೆ. ನೀನು ಇಲ್ಲಿ ಏನ್ ನಡೀತಿದೆ, ಇವ್ರಿಗೆಲ್ಲ ಏನ್ ಆಗ್ತಿದೆ ಅನ್ನೋದು ಗೊತ್ತಾಗ್ಬಿಡ್ತಿತ್ತಲ್ಲೇ.
ಪ್ರೀತಿ ಗಲ್ದಿದ್ರು ಮಾನವೀಯತೆಗಾದ್ರು ಇವರನ್ನ ಎಚ್ಚರಿಸಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ರೆ ಪಾಪ ಇವ್ರ ಕಾಯಿಲೆ ಯಾವತ್ತೋ ವಾಸಿ ಆಗೋಗಿರೋದು. ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗಂತ ಅವಳೆ. ಹೌದು ಕಣ ಶರತ್, ಅವ್ರು ಹೇಳ್ತಾ ಇರೋದೇ ಕರೆಕ್ಟ್ ಅಂತ. ಸೂಪರ್ ಕಣ. ಏನ ಸೂಪರ್? ನೀನ್ ಇಷ್ಟೊಂದು ವಿಷಯ ತಿಳ್ಕೊಂಡಿದ್ಯ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಗ್ರೇಟ್, ನಿನಗೆ ವಯಸ್ಸಾಗಿದ್ದಕ್ಕೂ ಸಾರ್ಥಕ ಆಯ್ತು. ಒಂದೇ ಕನಸು, ಒಂದೇ ಹೃದಯ, ಒಂದೇ ಪ್ರೀತಿ. ಬದಲಾಗಬಾರದು ಬದುಕಿನ ಈ ನಿಯಮಗಳು. ನಿನ್ನ ನೆನಪ ಹಾಳೆ ಮೇಲೆ ನನ್ನ ಪ್ರೀತಿ ಬರವನಿಗೆ. ನಿನ್ನ ನೆನಪ ಸುಖದಲ್ಲಿ ನನ್ನ ಭ್ರಮೆಯ ಮೆರವಣಿಗೆ. ಸಾಗಲಮ್ಮ ನೂರು ಜನ್ಮ, ನನ್ನ ಬದುಕಾರೋ ನನ್ನ ಬದುಕಾರೋ. ಮುಗ್ಧ ಮನಸ್ಸಿನ ಪ್ರೀತಿಯ ಆರೋಹಣಕ್ಕೆ ನೆನಪೊಂದು ಸಾಲದೆ. ಸ್ವೀಕರಿಸು ಹೃದಯ, ಸ್ವೀಕರಿಸು ನನ್ನ ಹೃದಯದಲ್ಲಿ ಕಳಿಸು. ಕಣ್ಣೊಳಗೆ ಕುಳಿತು ಕನವರಿಸು ನಿನ್ನ ಕನಸುಗಳು.